ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್. ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ದೈನಂದಿನ ನಮ್ಮ ಬದುಕಿನಲ್ಲಿ ಒಂದಲ್ಲ ಒಂದು ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳನ್ನು ದಿನನಿತ್ಯವೂ ಕೂಡ ನಾವು ಎದುರಿಸುತ್ತಾ ಬರುತ್ತಿರ್ತೀವಿ. ಅದು ಕೂಡ ಸೀಸನಲ್ ಫ್ಲೂ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಡೆಂಗ್ಯೂ, ಮಲೇರಿಯಾ ಆಗಿರ್ಬೋದು, ನಿಮೋನಿಯಾ, ಈ ರೀತಿಯಾದಂಥ ಕಾಯಿಲೆಗಳು ಹವಾಮಾನ ವೈಪರೀತ್ಯಗಳಿಂದಾಗಿರ್ಬೋದು, ಬದಲಾವಣೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹರಡುತ್ತಿರೋದ್ರಿಂದ ಈ ಕುರಿತಾದಂಥ ಜಾಗೃತಿಯನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಬಾನವಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಇಂದಿನ ಈ ಕಾರ್ಯಕ್ರಮವನ್ನು ಕೂಡ ನಾವು ನಡೆಸ್ತಾ ಇರುವಂಥದ್ದು. ಇದೇ ಹೊತ್ತಿನ ವಿಶೇಷ. ಹೆಲೋ ಡಾಕ್ಟರ್, ನಾನು ನಾಚಪ್ಪ. ಮಲ್ಲಿಗೆನಗರಿ ಮೈಸೂರಿನಲ್ಲಿ ಬಹು ವಿಖ್ಯಾತ ಆಸ್ಪತ್ರೆಗಳಲ್ಲಿ ಮೈಸೂರಿನ ಬಾನವಿ ಆಸ್ಪತ್ರೆ ಕೂಡ ಒಂದಾಗಿರುವಂಥದ್ದು. ಹಲವು ವರ್ಷಗಳಿಂದ ಉತ್ಕೃಷ್ಟವಾದ ಆರೋಗ್ಯ ಸೇವೆಯನ್ನು ನೀಡುತ್ತಾ ಬಂದಿರುವಂಥ ಮೈಸೂರಿನ ಬಾನವಿ ಆಸ್ಪತ್ರೆಯಲ್ಲಿ ಯಾವೆಲ್ಲ ವಿಧವಾದಂಥ ಚಿಕಿತ್ಸೆಗಳು ಲಭ್ಯವಿದೆ, ಆಸ್ಪತ್ರೆಯ ವಿಶೇಷತೆಗಳೇನು, ಮೊದಲಿಗೆ ನಾವು ನೋಡ್ಕೊಂಡು ಬರೋಣ. ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಸುಲಭವಾಗಿ ಕೈಗೆಟುಕುವ ಚಿಕಿತ್ಸೆಗಳು ನಿಮ್ಮ ಬಾನವಿ ಆಸ್ಪತ್ರೆಯಲ್ಲಿ. ಪ್ರಯೋಗಾಲಯ ಸೇವೆಗಳು, ಡಯಾಲಿಸಿಸ್ ಸೆಂಟರ್, ಅತ್ಯಾಧುನಿಕ ವೈದ್ಯಕೀಯ ಸಲಕರಣೆಗಳನ್ನು ಹೊಂದಿರುವ ಶಸ್ತ್ರಚಿಕಿತ್ಸಾ ಘಟಕ, ಇಎನ್ಟಿ ನ್ಯಾರೋ ಮೈಕ್ರೋ ಚಿಕಿತ್ಸೆ, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಆರ್ಥೋಪೆಡಿಕ್ ಚಿಕಿತ್ಸೆ ಮತ್ತು ಚರ್ಮರೋಗ ವಿಭಾಗಕ್ಕೆ ಮೈಸೂರಿನಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ಲೇಸರ್ ತಂತ್ರಜ್ಞಾನ ಚಿಕಿತ್ಸೆ, ಮೆಡಿಕಲ್ ಸರ್ಜಿಕಲ್ ಸೌಲಭ್ಯದೊಂದಿಗೆ ಐಸಿಯು ಎಂಡೋಸ್ಕೋಪಿ, ಡಯಾಲಿಸಿಸ್ ಸೇವೆಗಳು, ಗರ್ಭಿಣಿಯರ ಹೆರಿಗೆ, ಮಗುವಿನ ಉತ್ತಮ ಚಿಕಿತ್ಸೆ ಹಾಗೂ ಸರ್ಕಾರಿ ಯೋಜನೆ, ಪೊಲೀಸ್ ನೌಕರರಿಗೆ ಆರೋಗ್ಯ ಭಾಗ್ಯ ಯೋಜನೆ, ಸಿಎಫ್ಟಿಆರ್ಐ ಹಾಗೂ ಬಿಎಸ್ಎನ್ಎಲ್ ನೌಕರರ ಯೋಜನೆಗಳು, ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ಗಳ ಸೌಲಭ್ಯವಿದೆ. 24 ಗಂಟೆಗಳ ಔಷಧಾಲಯ, ಆಂಬ್ಯುಲೆನ್ಸ್ ಸೇವೆಗಳು, ನುರಿತ ತಜ್ಞರು, ಶುಶ್ರೂಷಕರು ಮತ್ತು ನಿರ್ವಹಣಾ ಸೇವೆಗಳನ್ನು ಒಳಗೊಂಡಿರುವ ಪ್ರಮುಖ ಆಸ್ಪತ್ರೆಗಳಲ್ಲಿ ಒಂದು ಬಾನವಿ ಆಸ್ಪತ್ರೆ. ನಮ್ಮಲ್ಲಿ ಹೆರಿಗೆಯಾದ ಮಕ್ಕಳ ಜನನ ಪ್ರಮಾಣ ಪತ್ರ ವಿತರಿಸಲಾಗುತ್ತೆ. ಸಂಪರ್ಕಿಸಿ ಬಾನವಿ ಆಸ್ಪತ್ರೆ, ಅನಿಕೇತನ ರೋಡ್, ಇಎನ್ಎಫ್ ಬ್ಲಾಕ್, ಕುವೆಂಪು ನಗರ, ಮೈಸೂರು. ದೂರವಾಣಿ ಸಂಖ್ಯೆ 0821254554 ಮತ್ತು 81230888842. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಇತ್ತೀಚೆಗೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವಂಥ ಡೆಂಗ್ಯೂ ಜ್ವರದ ಕುರಿತಾದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ತೆರೆದಿರ್ತೀವಿ. ಅದರಲ್ಲೂ ಕೂಡ ಸಣ್ಣ ಮಕ್ಕಳಿಗೂ ಕೂಡ ಇವತ್ತಿನಲ್ಲಿ ಡೆಂಗ್ಯೂ ಜ್ವರದ ಲಕ್ಷಣಗಳು ಗೋಚರವಾಗ್ತಾ ಇದೆ. ಮಕ್ಕಳಲ್ಲಿ ಕಂಡುಬರುವಂಥ ವ್ಯತ್ಯಾಸಗಳೇನು, ಡೆಂಗ್ಯೂ ಜ್ವರದ ಲಕ್ಷಣಗಳು ಹೇಗಿರುತ್ತೆ, ಜೊತೆಗೆ ಮಕ್ಕಳ ಆರೋಗ್ಯ ವ್ಯತ್ಯಾಸ ಕಂಡಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಬೇಕು, ಯಾವ ರೀತಿ ಚಿಕಿತ್ಸಾ ವಿಧಾನಗಳನ್ನು ಪಡೆದುಕೊಳ್ಳಬೇಕು, ಈ ಎಲ್ಲದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಇಂದು ನಮ್ಮೊಂದಿಗೆ ನೀಡಲಿದ್ದಾರೆ ಮೈಸೂರಿನ ಬಾನವಿ ಆಸ್ಪತ್ರೆಯ ಶಿಶು ತಜ್ಞರಾಗಿರುವಂಥ ಡಾಕ್ಟರ್ ಮೇಘನ್ ಅವರು. ಬನ್ನಿ, ಅವರನ್ನು ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್, ನಾನೀಗಾಗಲೇ ಹೇಳಿದೆ ಮೇಡಮ್, ಡೆಂಗ್ಯೂ ಅನ್ನೋದು ಇದೀಗ ವೈರಲ್ ಆಗಿ ಹೆಚ್ಚಾಗ್ತಾ ಇದೆ ದಿನನಿತ್ಯಗಳಲ್ಲಿ. ಇವತ್ತು ಅದು ಕೂಡ ಹವಾಮಾನ ಬದಲಾವಣೆ ಆಗ್ತಾ ಇದೆ, ಸೊ ಇದೆಲ್ಲ ಆಗ್ತಾ ಇರೋದ್ರಿಂದ ಡೆಂಗ್ಯೂ ಹೆಚ್ಚಾಗ್ತಾ ಇರೋದ್ರಿಂದ ಮೊದಲಿಗೆ ಡೆಂಗ್ಯೂ ಕುರಿತಾಗಿ ಜನ ಏನು ಅವೇರ್ನೆಸ್ನ ತಿಳ್ಕೊಬೇಕಾಗುತ್ತೆ? ಡೆಂಗ್ಯೂ ಒಂದು ಸೀಸನಲ್ ಡಿಸೀಸ್ ಆಗಿದೆ. ಇಟ್ಸ್ ಅ ವೆಕ್ಟರ್ ಬಾರ್ನ್ ಡಿಸೀಸ್ ಅಂತ ಹೇಳ್ತೀವಿ. ಸೊಳ್ಳೆಗಳಿಂದ ಹರಡುತ್ತೆ. ಇದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಮೇನ್ಲಿ ಬರೋದೇ ಈ ರೈನಿ ಸೀಸನಲ್ಲಿ, ಮಳೆಗಾಲದಲ್ಲೇ ಸ್ವಲ್ಪ ಜಾಸ್ತಿ. ಏನಕ್ಕಂದರೆ ಎಲ್ಲೆಲ್ಲಿ ಫ್ರೆಶ್ ವಾಟರ್ ಬ್ರೀಡಿಂಗ್ ಅಂತ ಹೇಳ್ತೀವಿ, ಮಸ್ಕಿಟೋ ಬ್ರೀಡ್ ಆಗೋ ಫ್ರೆಶ್ ವಾಟರಲ್ಲಿ ಆಗ ನಿಂತ ನೀರುಗಳಲ್ಲಿ ಮಸ್ಕಿಟೋಸ್ ಬ್ರೀಡ್ ಆಗುತ್ತೆ. ಸೊ ಮಳೆ ಜಾಸ್ತಿ ಬಂದಾಗ ಏನಾಗುತ್ತೆ, ಎಲ್ಲ ಕಡೆ ನೀರು ನಿಂತ್ಕೊಂಡ್ಬಿಡುತ್ತೆ. ಆದಮೇಲೆ ಏನಾದರೂ ಇದು ಕೊಕೊನಟ್ ಶೆಲ್ಸಲ್ಲಿ, ತೆಂಗಿನಕಾಯಿ ಚಿಪ್ಪಲ್ಲಿ ನೀರು ನಿಂತ್ಕೊಳ್ಳೋದಾಗಲಿ, ಹಳೆ ಟೈರ್ ಒಳಗೆ ನೀರು, ಎಲ್ಲಿ ಆ ಥರ ವಾಟರ್ ಸ್ಟೋರೇಜ್ ಸ್ಟಾಗ್ನೆಂಟ್ ಆಗುತ್ತೆ ಅಥವಾ ಓವರ್ ಹೆಡ್ ಟ್ಯಾಂಕ್ಸ್ ಓಪನ್ ಇರೋ ಕಡೆ ನೀರು ನಿಂತಿರುತ್ತೆ, ಆ ಥರ ಜಾಗದಲ್ಲಿ ಏನಾಗುತ್ತೆ, ಮಸ್ಕಿಟೋ ಬ್ರೀಡ್ ಆಗಿ ಶುರುವಾಗುತ್ತೆ. ಸೊ ಆ ಬ್ರೀಡಿಂದ ಅಗೈನ್ ಮಸ್ಕಿಟೋ ಯಾರಿಗೆ ಡೆಂಗ್ಯೂ ಪೇಷಂಟ್ಸ್ಗೆ ಆ ಮಸ್ಕಿಟೋ ಕಚ್ಚಿ ಮತ್ತು ನಾರ್ಮಲ್ ಪೇಷಂಟ್ಸ್ಗೆ ಮತ್ತೆ ಮಸ್ಕಿಟೋ ಬೈಟ್ ಆದರೆ ಈ ಥರ ಡೆಂಗ್ಯೂ ಟ್ರಾನ್ಸ್ಮಿಟ್ ಆಗ್ತಾ ಇರುತ್ತೆ, ಸ್ಪ್ರೆಡ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಕಂಪೇರ್ ಟು ಲಾಸ್ಟ್ ಇಯರ್, ದಿಸ್ ಇಯರ್ ಡೆಂಗ್ಯೂ ಹ್ಯಾಸ್ ರೀಚ್ ಮೋರ್ ಪೀಕ್. ಇವಾಗ ಜೂನ್ ಸ್ಟಾಟಿಸ್ಟಿಕ್ಸ್, ಈಗ 2024 ಸ್ಟಾಟಿಸ್ಟಿಕ್ಸ್ ತೊಗೊಂಡ್ರೆ ಜೂನ್ ತನಕನೂ ಆಲ್ಮೋಸ್ಟ್ 4,000 ಡೆಂಗ್ಯೂ ಕೇಸಸ್ ರಿಪೋರ್ಟ್ ಆಗಿದೆ. ಲಾಸ್ಟ್ ಇಯರ್ ಇಡೀ ಇಯರಲ್ಲಿ ವಿ ಹ್ಯಾವ್ ರಿಪೋರ್ಟೆಡ್ ಅಬೌಟ್ 2,000 ಅಷ್ಟೇ. ಸೊ ಆಲ್ಮೋಸ್ಟ್ ಡಬಲ್ ಅಷ್ಟು ಡೆಂಗ್ಯೂ ಕೇಸಸ್ ಶುರುವಾಗಿದೆ. ಅದಲ್ಲದೆ ಕರ್ನಾಟಕದಲ್ಲಿ ಇವಾಗ ಇನ್ನೂ ಮಳೆ ಸ್ಟಾರ್ಟ್ ಆಗ್ತಾಯಿದೆ ಜೂನಲ್ಲಿ. ಸೊ ಇನ್ನೂ 2 ಮಂತ್ಸ್ ವಿ ಹ್ಯಾವ್ ಟು ಫೇಸ್ ದಿಸ್ ರೈನಿ ಸೀಸನ್ ಕಮ್ ಓವರ್ಡ್. ಸೊ ಇನ್ನೂ ಡೆಂಗ್ಯೂ ಕೇಸಸ್ ಜಾಸ್ತಿ ಆಗೋ ಸಾಧ್ಯತೆಗಳಿದೆ. ಸೊ ವಿ ಶುಡ್ ಬಿ ಕಾಷಿಯಸ್ ಆ್ಯಂಡ್ ಮೇಕ್ ಶೋರ್ ದಟ್ ವಿ ಪ್ರಿವೆಂಟ್ ಇಟ್. ಅದು ಬರದೇ ಇರೋ ಥರ ಆದಷ್ಟು ನಮಗೆ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ನೀವು ಹೇಳಿದ್ರಿ ಮೇಡಮ್, ಎಲ್ಲೆಲ್ಲಿ ನೀರು
ಹರಿಯೋದನ್ನ ಬದಲಾಗಿ ನಿಲ್ಲುತ್ತೆ, ಸ್ಟಾಗ್ನೆಂಟ್ ವಾಟರ್ ನಿಲ್ಲುತ್ತೆ. ನೀವು ಹೇಳಿದ್ರೆ ತೆಂಗಿನ ಚಿಪ್ ಗಳನ್ನ ಎಸ್ತಿರ್ತೀವಿ, ಓವರ್ ಹೆಡ್ ಟ್ಯಾಂಕರ್ ಆಗಿರುತ್ತೆ, ಮನೆ ಹತ್ರ ಮಳೆ ನೀರು ಬಂದಾಗ ಚರಂಡಿ ಕ್ಲೀನ್ ಮಾಡದಿರ್ಬೋದು, ಇಂಥ ನಿಂತ ನೀರಲ್ಲಿ ಇದು ಉತ್ಪತ್ತಿ ಆಗುತ್ತೆ ಅಂತ ಹೇಳಿದೆ. ಹಾಗಿದ್ರೆ ಸ್ವಚ್ಛತೆ ಅನ್ನೋದು ಎಷ್ಟು ಮುಖ್ಯವಾಗುತ್ತೆ ಈ ಟೈಮ್? ಡೆಂಗು ಒಂದೇ ಒಂದೇ ಕಾಯಿಲೆಗಳದಲ್ಲೇ ಲೈಕ್ ಕ್ಲೀನ್ಲಿನೆಸ್, ಸ್ವಚ್ಛತೆ, ಹೈಜೀನ್ ಅನ್ನೋದು ಎಲ್ಲಾ ತರ ರೋಗಗಳನ್ನ ಪ್ರಿವೆಂಟ್ ಮಾಡೋಕೆ ತುಂಬಾ ಮುಖ್ಯ ಆಗುತ್ತೆ. ಅದು ಒಂದು ಪೀಡಿಯಾಟ್ರಿಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳೋದಾದ್ರೆ, ಮಕ್ಕಳು ಇವನ್ ದೊಡ್ಡವ್ರಿಗಿಂತ ಸ್ವಲ್ಪ ಸೆಸೆಪ್ಟಿಬಲ್ ಜಾಸ್ತಿ ಇರ್ತಾರೆ. ಅವ್ರಿಗೆ ಒಂದ್ ಸ್ವಲ್ಪ ನಾರ್ಮಲ್ ಆಗಿ ಪೇರ್ ದೊಡ್ಡವ್ರಿಗೆ ಬರೋ ಇನ್ಫೆಕ್ಷನ್ ಅದೇ ತರ ಮಕ್ಳಿಗೆ ಬಂದ್ರು, ಅವ್ರಿಗೆ ಅದನ್ನ ಓವರ್ಕಮ್ ಮಾಡೋದಾಗ್ಲಿ, ಅದನ್ನ ಫೇಸ್ ಮಾಡೋದಾಗ್ಲಿ, ಅವ್ರಿಗಿನ್ನ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಅವ್ರಿಗಿನ್ನ ನಾವು ಜಾಸ್ತಿ ಎಚ್ಚರಿಕೆ ವಹಿಸ್ಬೋದು. ಸೊ ಕ್ಲೀನ್ಲಿನೆಸ್ ನಾವಲ್ದಲೆ ನಮ್ಮ ಸುತ್ತಮುತ್ತನೂ ಕ್ಲೀನಾಗಿ ಇಟ್ಕೊಂಡ್ರೆ ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಮೋಸ್ಟ್ ಆಫ್ ದಮ್, ಎಲ್ಲರಿಗೂ ಇದರಿಂದ ಒಳ್ಳೇದಾಗುತ್ತೆ. ಸೊ ಇವನ್ ಎಸ್ಪೆಷಲಿ ಕಿಡ್ಸ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್ ಔಟ್ ಆಫ್ ದಿಸ್. ಎಸ್, ವೀಕ್ಷಕರು, ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳ ಕುರಿತಾದಂಥ ಸಂಪೂರ್ಣ ಮಾಹಿತಿಯನ್ನು ಇರ್ತೀವಿ. ಪ್ರಮುಖವಾಗಿ ಡೆಂಗ್ಯೂ ಹಾಗೂ ವಿವಿಧ ಏನು ಸ್ಪ್ರೆಡಿಂಗ್ ಡಿಸೀಸ್ಗಳಿರುತ್ತೆ, ಈ ಕುರಿತಾಗಿ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಲಕ್ಷಣಗಳ ಕುರಿತಾಗಿ ಕೂಡ ನೀವು ಮಾಹಿತಿಯನ್ನು ಪಡಿಬೋದು. ಜೊತೆಗೆ ಡಾಕ್ಟರ್ ಮೇಘನಾ ಪೀಡಿಯಾಟ್ರಿಷಿಯನ್ ಅವರನ್ನು ವೈಯಕ್ತಿಕವಾಗಿ ನೇರವಾಗಿ ಭೇಟಿಯಾಗಬೇಕು ಅಂತ ಹೇಳಿದಾಗ ಬಾನವಿ ಆಸ್ಪತ್ರೆಯ ನಂಬರ್ ಕೂಡ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ. ಅದಕ್ಕೆ ಕರೆ ಮಾಡಿ ಅವರ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ನೇರವಾಗಿ ನಿಮ್ಮ ಮಕ್ಕಳ ಕುರಿತಾದಂಥ ಸಮಸ್ಯೆಗಳಿಗೆ ಅವರಿಂದ ಪರಿಹಾರವನ್ನು ಕಂಡುಕೊಳ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಬೇಕು ಅಂತ ಹೇಳಿದಾಗ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂಥ ಆರೋಗ್ಯ ಸಮಸ್ಯೆಗಳ ಕುರಿತಾಗಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಚರ್ಚೆಯನ್ನು ಮಾಡ್ಬೋದು. ಎಸ್ ಮ್ಯಾಮ್, ಹೇಳ್ತಾ ಇದ್ವಿ ಡೆಂಗ್ಯೂ ಜ್ವರದ ಲಕ್ಷಣಗಳು ಆರಂಭದಲ್ಲಿ ಗೋಚರವಾಗುತ್ತೆ ಮಕ್ಕಳಲ್ಲಿ ಆಗಿರ್ಬೋದು ದೊಡ್ಡವರಲ್ಲಿ, ಏನು ಸಿಂಪ್ಟಮ್ಸ್ ಮೊದಲಿಗೆ ಕಾಣಿಸಿಕೊಳ್ಳುತ್ತೆ? ನಾರ್ಮಲ್ ಡೆಂಗ್ಯೂ ಎನಿ ವೈರಲ್ ಇನ್ಫೆಕ್ಷನ್ ತರನೇ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಇಸ್ ಜ್ವರ. ಎಲ್ಲ ಫಸ್ಟ್ ಏನಾಗುತ್ತೆ, ಜ್ವರ ಯೂಶಲಿ ಡೆಂಗ್ಯೂ ಜ್ವರ ಎರಡನೇ ದಿನದಿಂದ ಐದನೇ ದಿನ ತನಕ ಪೀಕ್ ಹೈ ಗ್ರೇಡ್ ಹೋಗೋ ಥರ ಚಾನ್ಸಸ್ ಇರುತ್ತೆ. ಯೂಶಲಿ ಡೆಂಗ್ಯೂ ಜ್ವರ ಬೇರೆ ಜ್ವರಕ್ಕೆ ಹೆಂಗೆ ಡಿಫ್ರೆನ್ಷಿಯೇಟ್ ಆಗುತ್ತೆ ಅಂದರೆ, ಅದು ಯೂಶಲಿ ಕೆಮ್ಮು ನೆಗಡಿ ಸ್ಟಾರ್ಟ್ ಆಗಲ್ಲ ಡೆಂಗ್ಯೂಲಿ, ಬರೀ ಹೈ ಗ್ರೇಡ್ ಜ್ವರಗಳು. ಜ್ವರ ಒಂದೇ ಸಿಂಪ್ಟಮ್ ಇರುತ್ತೆ. ಅನ್ಲೆಸ್ ಪಾಪುಗೆ ಬೇರೆ ಏನಾದ್ರು ಕಾಂಪ್ಲಿಕೇಶನ್ಸ್, ವಾಮಿಟಿಂಗ್ ಆಗ್ಬೋದು, ಹೊಟ್ಟೆ ನೋವು ಬರೋದಾಗ್ಬೋದು, ಕೆಲವೊಂದು ಮಕ್ಕಳಿಗೆ ಬೇದಿ ಶುರು ಆಗ್ಬೋದು, ಈ ಥರ ಆಗುತ್ತೆ. ಸೊ ಯಾವಾಗ ನಿಮಗೆ ಕೆಮ್ಮು ನೆಗಡಿ ಇರಲ್ಲ, ಬರೀ ಜ್ವರ ಬರ್ತಾ ಇದೆ, ಅದು ಈ ಥರ ಹೈ ಗ್ರೇಡ್ 101 102 ಆ ಥರ ಜಾಸ್ತಿ ಡಿಗ್ರಿ ಟೆಂಪ್ರೇಚರಲ್ಲಿ ಜ್ವರ ರೆಕಾರ್ಡ್ ಆಗ್ತಾ ಇದೆ ಅಂದರೆ, ನೀವು ಶುಡ್ ಅದು ಈ ಸೀಸನಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಕಾಯಿಲೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ತಾಯಿಯಂದ್ರೆ ಆಗಲಿ ಅವ್ರ ಪೇರೆಂಟ್ಸ್ ಆಗಲಿ ಸ್ವಲ್ಪ ಎಚ್ಚರ ವಹಿಸ್ಬೇಕು ಅಂದರೆ ಡೆಂಗ್ಯೂ ಸಿಂಪ್ಟಮ್ಸ್ ಇರ್ಬೋದು ಅಂತ ಆದಷ್ಟು ಬೇಗ ಕರ್ಕೊಂಡು ಬರೋದು ಒಳ್ಳೆಯದು ಹಾಸ್ಪಿಟಲ್ಗೆ. ಸೊ ದಟ್ ವಿಲ್ ಬಿ ದ ಮೇನ್ ಸಿಂಪ್ಟಮ್. ಜ್ವರ ಅನ್ನೋದು ಒಂದು ಮೇನ್ ಪ್ರಮುಖ ಕಾಯಿಲೆ. ಅದಲ್ಲದೆ ಹೊಟ್ಟೆಗೆ ಊಟ ಸೇರ್ತಾ ಇರಲ್ಲ, ಮೈಕೈ ನೋವು ಬರೋದು, ವಾಮಿಟಿಂಗ್ ಶುರು ಆಗೋದು, ಹೊಟ್ಟೆ ನೋವು ಬರೋದು, ಇದೆಲ್ಲ ಕಾಮನ್ ಸಿಂಪ್ಟಮ್ಸ್. ಜ್ವರ ನೀವು ಹೇಳಿದ್ರಿ ಮೇಡಮ್, 2 ಡೇಸಿಂದ 5 ಡೇಸ್ ವರೆಗೂ ಪೀಕ್ ಆಗಿರುತ್ತೆ ಅಂತ, ಕೆಲವೊಂದು ಬಾರಿ 5 ರಿಂದ 7 ದಿನದವರೆಗೂ ಅದು ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ. ಮಕ್ಕಳಿಗೆ 7 ಡೇಸ್ ತನಕನೂ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಟ್ಸ್ ಏನಂದರೆ ಎರಡರಿಂದ ಶುರುವಾಗಿ ಕೆಲವೊಂದು ಮಕ್ಕಳಿಗೆ ಕಂಟಿನ್ಯೂಸ್ ಫೀವರ್ ಅಂತ ಹೇಳ್ತೀವಿ ಅಂದರೆ ಒಂದಿನ ಜ್ವರ ಬಿಡೋದೇ ಇಲ್ಲ, ದಿನಾ ಬರ್ತಾ ಇರುತ್ತೆ, ಹೈಗ್ರೇಡೇ ಬರ್ತಾ ಇರುತ್ತೆ. ಕೆಲವ್ರ ಮಕ್ಕಳಿಗೆ ಇಂಟರ್ಮಿಟೆಂಟ್ ಫೀವರ್ ಅಂತ ಹೇಳ್ತೀವಿ, ಒಂದಿನ ಜ್ವರ ಸ್ವಲ್ಪ ಟೆಂಪ್ರೇಚರ್ ಕಮ್ಮಿ ಇರುತ್ತೆ, ಇನ್ನೊಂದಿನ ಮತ್ತೆ ರೈಸ್ ಆಗುತ್ತೆ. ಸೊ ಎರಡು ಥರನೂ ನಾವು ನೋಡ್ಬೋದು ಡೆಂಗ್ಯೂ ಜ್ವರದಲ್ಲಿ. ಯೂಶಲಿ ಏನಾಗುತ್ತೆ, 2-3 ಡೇಸ್ ಆದಮೇಲೆ ನಾರ್ಮಲ್ ಆಗಿ 1-2 ಡೇಸ್ ಇವಾಗ ನಾವು ಆಗಲಿ ಒಂದಿನ 2 ದಿನ ಜ್ವರ ಬಂದರೆ ಮನೆ ಮದ್ದು ಅಂತ ಮಾಡ್ತೀವಿ ಅಂದರೆ ಮನೇಲೇ ನಮ್ಗೆ ಏನು ಪ್ರಿಕಾಷನ್ಸ್ ತೊಗೋಬೋದು, ಒಂದು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತೊಗೊಳೋದಾಗಲಿ ಅಥವಾ ಒಂದು ಸ್ವಲ್ಪ ಲೈಕ್ ಮನೇಲಿ ಏನೇನು ಮಾಡ್ಬೋದು ನಾವು ಜ್ವರ ಕಮ್ಮಿ ಮಾಡೋಕ್ಕೆ, ಆ ಥರ ಪ್ರಿಕಾಷನ್ಸ್ ತೊಗೋತೀವಿ. ಯಾವಾಗ ನಮ್ಮ ಜ್ವರ ಕಂಟ್ರೋಲ್ ಬರ್ತಾ ಇಲ್ಲ ಅಥವಾ 100 ಮೇಲೆ ಹೋಗ್ತಾ ಇದೆ ಪರ್ಸಿಸ್ಟೆಂಟ್ ಆಗಿ ಫೀವರ್ ಸ್ಪೈಕ್ಸ್ ಅಂತ ಹೇಳಿದ್ರೆ, ಬೆಟರ್ ಯು ಶುಡ್ ಸಸ್ಪೆಕ್ಟ್ ಡೆಂಗ್ಯೂ ಅಂಡ್ ಕರ್ಕೊಂಡು ಬರಬೇಕಾಗುತ್ತೆ ಮಕ್ಕಳಿನ ಹಾಸ್ಪಿಟಲ್ಗೆ. ಮಕ್ಕಳ ವಿಚಾರಕ್ಕೆ ಬರೋದಾಗ 1 ವರ್ಷದವರೆಗೂ ಕೂಡ ತುಂಬಾ ಕನ್ಸರ್ನ್ ಆಗಿ ಅದು ಮಕ್ಕಳನ್ನು ನೋಡ್ತಾರೆ, ಯಾಕಂದರೆ ಆರೋಗ್ಯ ಸಮಸ್ಯೆಗಳು ಯಾವ ರೀತಿ ಹೇಳ್ಕೊಳ್ಬೇಕು ಅನ್ನೋದಕ್ಕೂ ಮಕ್ಕಳಿಗೆ ಗೊತ್ತಾಗಿರೋದಿಲ್ಲ. ಆರಂಭದಲ್ಲಿ ನೀವು ಹೇಳಿದ್ರಿ ಪ್ಯಾರಾಸಿಟಮಲ್ ಡ್ರಾಪ್ಸನ್ನು ಕೊಟ್ಟ ಇದ್ರೂ ಕೂಡ ಅಗೇನ್ ಹೈ ಫೀವರ್ ಬರ್ತಾ ಇರುತ್ತೆ, ದೇ ವಿಲ್ ಬಿ ಕನ್ಫ್ಯೂಸ್ಡ್, ಜ್ವರಕ್ಕೆ ನಾವು ಟ್ಯಾಬ್ಲೆಟ್ ಕೊಡ್ತಾ ಇದ್ರು ಕೂಡ ಬರ್ತಾ ಇದೆ ಅಥವಾ ಈ ಒಂದು ಡ್ರಾಪ್ಸ್ ಆಗ್ತಾ ಇದ್ರೂ ಬರ್ತಾ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ, ಪೀಡಿಯಾಟ್ರಿಷಿಯನ್ನೇ ಕನ್ಸರ್ನ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಗೊತ್ತಿಲ್ಲ. ಸೊ ಪೀಡಿಯಾಟ್ರಿಷಿಯನ್ನ ಇಂಪಾರ್ಟೆನ್ಸ್ ಈ ಟೈಮಲ್ಲಿ ಏನಿರುತ್ತೆ ಮೇಡಮ್? ನಾವು ಅಡಲ್ಟ್ಸ್ಗಿಂತ ಸ್ವಲ್ಪ ಎಲ್ಲಿ ಡಿಫರ್ ಆಗ್ತೀವಿ, ಈಗ ನಾರ್ಮಲ್ ಫಿಸಿಷಿಯನ್ ದೊಡ್ಡವ್ರಿಗೆ ಟ್ರೀಟ್ ಮಾಡೋದಕ್ಕೂ ನಾವು ಪೀಡಿಯಾಟ್ರಿಷಿಯನ್ಸ್ ಆಗಿ ಏನು ಡಿಫರ್ ಆಗ್ತೀವಿ, ಒಂದು ನೀವು ಹೇಳ್ದಂಗೆ ಮಕ್ಕಳು ಅವ್ರದ್ದು ಸಿಂಪ್ಟಮ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಗೊತ್ತಿರಲ್ಲ, 1-2 ಇಯರ್ಸ್ ತನಕ ಅವ್ರಿಗೆ ಏನಾಗ್ತಾ ಇದೆ ಅಂತ ಅವ್ರು ಎಕ್ಸ್ಪ್ರೆಸ್ ಮಾಡೋಕ್ಕೆ ಗೊತ್ತಿರಲ್ಲ. ಸೊ ಅದರಲ್ಲಿ ಪೇರೆಂಟ್ಸ್ ಮತ್ತು ನಾವು ತುಂಬ ಅಂದರೆ ಫಸ್ಟ್ ರೋಲ್ ಪ್ಲೇ ಮಾಡ್ತೀವಿ. ಸೊ ಮನೇಲಿ ಅಫ್ಕೋರ್ಸ್ ಪೇರೆಂಟ್ಸ್ ಇಸ್ ದ ಫಸ್ಟ್ ಮೆಡಿಕೇಶನ್ಸ್ ಕೊಡೋದಾಗಲಿ ಎಲ್ಲ ಪೇರೆಂಟ್ಸೇ ನೋಡ್ಕೋಬೇಕು, ಅವ್ರ ಸಿಂಪ್ಟಮ್ಸ್ನ ಬೇಗ ಐಡೆಂಟಿಫೈ ಮಾಡಬೇಕು. ನಾರ್ಮಲ್ಗಿಂತ ಯಾವಾಗ ಪಾಪು ಡಲ್ ಆಗ್ತಾ ಇದೆ, ಮೈ ಸಂಜೆ ಆದಮೇಲೆ ಜಾಸ್ತಿ ಬಿಸಿ ಆಗ್ತಾ ಇರುತ್ತೆ, ಯೂಶಲಿ ಬೆಳಗ್ಗೆ ಎಲ್ಲ ಆಟ ಆಡ್ತಾ ಇರ್ತಾರೆ ಪಾಪು, ಅಥವಾ ಬೆಳಗ್ಗೆ ಎಲ್ಲ ಆ್ಯಕ್ಟಿವ್ ಇರುತ್ತೆ ಮಗು, ಸಂಜೆ ಆಗ್ತಾ ಆಗ್ತಾ ಡಲ್ ಆಗೋಕ್ಕೆ ಶುರು ಆಗುತ್ತೆ, ಏನು ಊಟ ಮಾಡ್ತಾ ಇರಲ್ಲ, ಯಾವಾಗಲೂ ಮಲ್ಕೊಂಡೇ ಇರುತ್ತೆ ಬೇಬಿ, ಆ್ಯಕ್ಟಿವಿಟಿ ವೈಸ್ ಕಮ್ಮಿ ಆಗ್ತಾ ಇರುತ್ತೆ. ದಿಸ್ ಆರ್ ದ ಅರ್ಲಿ ಸಿಂಪ್ಟಮ್ಸ್. ಜ್ವರ ಬರೋಕ್ಕಿಂತ ಮುಂಚೆಯಿಂದನೂ ಈ ಥರ ಪ್ರೀಡ್ರಮ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಸ್ವಲ್ಪ ಮಂಕಾಗೋದು ಮಗು, ನಾರ್ಮಲ್ ಆ್ಯಕ್ಟಿವಿಟಿ ಹೆಂಗೆ ಮಾಡುತ್ತೆ ಆ ಥರ ಇರಲ್ಲ, ಆಮೇಲೆ ನಿಧಾನಕ್ಕೆ
ಗ್ರಾಜುವಲಿ ಫೀವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ತರ ಅರ್ಲಿ ಸಿಂಪ್ಟಮ್ಸ್ ಅಲ್ಲಿ ಐಡೆಂಟಿಫೈ ಮಾಡ್ಬೇಕು. ಆಮೇಲೆ ಯಾವಾಗ ನಾವು ಪ್ಯಾರಾಸೆಪ್ಟಮಾಲ್ ಕೊಟ್ಟರು ಯೂಶಲಿ ಫೀವರ್ ಕಮ್ಮಿ ಆಗ್ಬಿಡುತ್ತೆ ಒನ್ ಟು ಟೂ ಅವರ್ಸ್ ಒಳಗೆ ತೊಗೊಂಡ ತಕ್ಷಣ. ಡ್ರಾಪ್ಸ್ ಆಗಲಿ ಸಿರಪ್ ಆಗಲಿ ಫೀವರ್ ಕಮ್ಮಿ ಆಗ್ತಾ ಇಲ್ಲ, ಪರ್ಸಿಸ್ಟೆಂಟ್ ಆಗಿ ಹೈಯೇ ಬರ್ತಾ ಇದೆ. ಬೇಬಿ ರೆಸ್ಪಾನ್ಸ್ ನಮಗೆ ಅಷ್ಟು ಇವಾಗ ಮದರ್ಸ್ ಆರ್ ಲೈಕ್ ನಮಗಿಂತ ಮದರ್ಸ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ಅವ್ರು ದಿನ ಮಕ್ಕಳನ್ನ ನೋಡಿರ್ತಾರೆ. ಸೊ ನಾರ್ಮಲ್ ಆಗಿರೋ ಮಗು ಇವಾಗ ಸ್ವಲ್ಪ ಡಿಫರ್ ಆಗ್ತಾ ಇದೆ ಅಂದರೆ ವಿ ಶುಡ್ ಬಿ ಕಾಷಸ್, ಯಾಕೆ ಹಿಂಗೆ ಆಗ್ತಾ ಇದೆ ಮಗು ಅಂತ ಸ್ವಲ್ಪ ಅರ್ಲಿಯಾಗಿ ಇಂಟರ್ವೀನ್ ಮಾಡಬೇಕು. ಆಮೇಲೆ ತುಂಬ ದಿನ ಈಗ ಫೀವರ್ ಒಂದು 2-3 ಡೇಸ್, ನಾರ್ಮಲಿ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಸ್ವಲ್ಪ ಪರವಾಗಿಲ್ಲ, ಈ ನ್ಯೂನೆಟಲ್ ಡೆಂಗ್ಯೂ ಅಂತಲೂ ಹೇಳ್ತೀವಿ, ಯಾವಾಗ 1 ವರ್ಷ ಒಳಗಡೆ ಇರೋ ಮಕ್ಕಳಿಗೆ ಇನ್ಫೆಂಟಲ್ ಡೆಂಗ್ಯೂ ಅಂತಲೂ ಬರುತ್ತೆ. ಅದು ಇನ್ನೂ ಸಿವಿಯರ್ ಇರುತ್ತೆ, ಯಾಕಂದರೆ ಬೇಬೀಸ್ ಇಮ್ಯುನಿಟಿ ಪವರ್ ಸ್ವಲ್ಪ ಇನ್ನೂ ಇರುತ್ತೆ, ಬರೀ ಬ್ರೆಸ್ಟ್ ಮಿಲ್ಕ್ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಆ್ಯಂಡ್ ದೇ ಕಾಂಟ್ ಕೋಪ್ ಅಪ್ ವಿತ್ ದಿಸ್ ಎನ್ವಿರಾನ್ಮೆಂಟ್, ಎನ್ವಿರಾನ್ಮೆಂಟ್ ಸಡನ್ ಚೇಂಜಸ್ಗೆ ಅವ್ರ ಬಾಡಿ ಇನ್ನೂ ಅಷ್ಟು ರೆಸ್ಪಾಂಡ್ ಮಾಡೋದು ಸ್ವಲ್ಪ ಕಮ್ಮಿ ಇರುತ್ತೆ. ಆ ಥರ ಇರೋ ಚಾನ್ಸಸಲ್ಲಿ ಇನ್ನೂ ಬೇಗ ಕರ್ಕೊಂಡು ಬರಬೇಕು, ಜಾಸ್ತಿ ದಿನ ಮನೇಲಿ ಇಟ್ಕೊಂಡು ಪಾಪುಗೆ ಸರಿ ಹೋಗುತ್ತೆ ಅಂತ ಟೈಮ್ ವೇಸ್ಟ್ ಮಾಡೋಕ್ಕಿಂತನೂ ಜಸ್ಟ್ ಬೆಟರ್ ಟು ಕನ್ಸಲ್ಟ್ ಒಂದು ಸತಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಏನಕ್ಕೆ ಈ ಥರ ಆಗ್ತಾ ಇದೆ ಅಂತ ಒಂದು ಸತಿ ಅವ್ರ ಒಪಿನಿಯನ್ ತೊಗೊಳೋದು ಒಳ್ಳೆಯದು. ಜಸ್ಟ್ ನೆಗ್ಲೆಕ್ಟ್ ಮಾಡಬಾರ್ದು ಅದು, ಎಸ್ಪೆಷಲಿ ಪೀಡಿಯಾಟ್ರಿಕ್ ಮಕ್ಕಳಲ್ಲಿ ನೆಗ್ಲೆಕ್ಟ್ ಮಾಡದೇ ಇರೋದು ಒಳ್ಳೆಯದು. ನೆಕ್ಸ್ಟ್ ಕಾಂಪ್ಲಿಕೇಶನ್ಸ್ ಹೋಗೋಕ್ಕಿಂತ ಒಂದ್ಸತಿ ಬ್ಲೀಡಿಂಗ್ ಶುರು ಆಗಿಬಿಡುತ್ತೆ, ಒಂದ್ಸತಿ ಡೆಂಗು ನಾರ್ಮಲ್ ಆಗಿ ಎಲ್ಲರೂ ಗೊತ್ತಿರುತ್ತೆ ಬಿಳಿ ರಕ್ತ ಕಮ್ಮಿ ಆಗಿಬಿಡುತ್ತೆ, ಪ್ಲೇಟ್ಲೆಟ್ಸ್ ಕಮ್ಮಿ ಆಗಿಬಿಡೋದು, ಅದರಿಂದ ಪ್ಲೇಟ್ಲೆಟ್ ಕಮ್ಮಿ ಆದಾಗ ಕ್ಲಾಟಿಂಗ್ ಫ್ಯಾಕ್ಟರ್ ಎಲ್ಲ ಕಮ್ಮಿ ಆಗುತ್ತೆ, ಸೊ ಬ್ಲೀಡಿಂಗ್ ಆಗೋದು ಆ ಥರ ಎಲ್ಲ ಹೋದಾಗ ಅದು ಕಾಂಪ್ಲಿಕೇಶನ್ಸ್ ಆಗೋಗುತ್ತೆ. ದೊಡ್ಡವ್ರಿಗಿಂತ ಮಕ್ಕಳಲ್ಲಿ ಟ್ರೀಟ್ ಮಾಡೋದು ಇನ್ನೂ ಕಷ್ಟ, ಡೆಂಗ್ಯೂ ಕೇಸಸ್ ಈ ಥರ ಬ್ಲೀಡಿಂಗ್ ಎಲ್ಲ ಆಗಲಿ ಹೊರಗಡೆಯಿಂದ ಪ್ಲೇಟ್ಲೆಟ್ಸ್ ಕೊಡೋದಾಗಲಿ ಅದೆಲ್ಲ ದೊಡ್ಡವ್ರು ಕೊಟ್ಟೋ ಥರ ಇಲ್ಲಿ ಮಾಡೋಕ್ಕಾಗಲ್ಲ, ಬೇಬೀಸ್ ರೆಸ್ಪಾಂಡ್ ಮಾಡೋದು ಹೊರಗಡೆ ಬ್ಲಡ್ ಪ್ರಾಡಕ್ಟ್ಸ್ಗೆಲ್ಲ ಕಷ್ಟ ಇರುತ್ತೆ. ಸೊ ಬೆಟರ್ ಟು ಟ್ರೀಟ್ ಅರ್ಲಿ, ಸೊ ಅದನ್ನು ಬೇಗ ಅದು ಕರ್ಕೊಂಡು ಬಂದಷ್ಟು ನೀವು ಏನಕ್ಕೆ ಈ ಥರ ಅಂತ ನೋಡ್ಕೊಂಡು ಬೇಗ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು, ಆ ಥರ ಕಾಂಪ್ಲಿಕೇಶನ್ಸ್ ಹೋಗೋದನ್ನ ಆದಷ್ಟು ತಡೆಯಬೇಕಾಗುತ್ತೆ. ಇನ್ನು ಮ್ಯಾಮ್, ಡೆಂಗ್ಯೂಲು ಕೂಡ ಏನಾದರೂ ಡಿಫ್ರೆಂಟ್ ಟೈಪ್ಸ್ ಆಫ್ ವೈರಲ್ಸ್ ಅಂತ ಇರುತ್ತೆ, ಹೇಗಿರುತ್ತೆ ಟೈಪ್ಸ್? ಇದೊಂದು ವೆಕ್ಟರ್ಬೋರ್ನ್ ಡಿಸೀಸ್ನ ಹಾಗೆ ಹೇಳ್ದಂಗೆ, ಇದರಲ್ಲೂ 4 ಸೀರೋ ಟೈಪ್ಸ್ ಅಂತ ಇರುತ್ತೆ, ಡೆನ್1 ಟು ಡೆನ್4 ಅಂತ. 1, 2, 3 ಅನ್ನೋದು ಕಾಮನ್ ಸೀರೋ ಟೈಪ್ಸ್, ಅದು ಯೂಶಲಿ ಡೆಂಗ್ಯೂ ವೈರಸಸ್ ಇನ್ಫೆಕ್ಷನ್ ಆಗೋದೇ ಈ 3 ಥರದ ವೈರಸಸ್ಸಿಂದ ಆಗಿರುತ್ತೆ. ಸೇಮ್ ಏನೋ ನಾ ಆಗಲೇ ಹೇಳ್ದಂಗೆ ಯೂಶಲಿ ಮಸ್ಕಿಟೋಯಿಂದನೇ ಆಗೋದು, ಈಡಿಸ್ ಈಜಿಪ್ತಾಯಿ ಅಂತ ಹೇಳ್ತೀವಿ ಅದೊಂದು ಮಸ್ಕಿಟೋ ಅದು ಬ್ರೀಡ್ ಹೆಸರು. ಸೊ ಆ ಮಸ್ಕಿಟೋ ಕಚ್ಚಿ ಈ ಥರ ನಾನು ಎಲ್ಲಿ ಸ್ಟಾಗ್ನೆಂಟ್ ವಾಟ್ರಲ್ಲಿ ಮಸ್ಕಿಟೋ ಬ್ರೀಡ್ ಆಗುತ್ತೆ, ಅದು ಕಚ್ಚಿ ಒಂದು 7 to 10 ಡೇಸ್ ಒಳಗೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇರುತ್ತೆ, ಅಂದರೆ ನಿಮ್ಮ ಬ್ಲಡ್ಡಲ್ಲಿ ಆ ಇನ್ಫೆಕ್ಷನ್ ವೈರಸ್ ಹೋದ್ಮೇಲೆ ನಿಮಗೆ ಸಿಂಪ್ಟಮ್ಸ್ ಕಾಣಬೇಕು ಅಂದರೆ ಒಂದು 7 to 10 ಡೇಸ್ ಆಗುತ್ತೆ. ಸೊ ಅದಕ್ಕೆ ನಾವು ಆ್ಯಸ್ ಸಚ್ ಅದನ್ನು ಪ್ರಿವೆಂಟ್ ಮಾಡಬೇಕು, ಸೊ ಮಸ್ಕಿಟೋಸ್ನ ಕಂಟ್ರೋಲ್ ಮಾಡಬೇಕು. ಹಾಗೆ ಹೇಳ್ದಂಗೆ ಕ್ಲೀನ್ಲಿನೆಸ್, ಮಸ್ಕಿಟೋ ಪ್ರಿವೆಂಟಿವ್ ಮೆಷರ್ಸ್ ಎಲ್ಲ ಬಂದಿದೆ, ನೆಟ್ಸ್ ಯೂಸ್ ಮಾಡೋದಾಗಲಿ, ಮಕ್ಕಳಿಗೆ ತುಂಬ ಮೈ ಬಟ್ಟೆ ಹಾಕೋದಾಗಲಿ, ಲಾಂಗ್ ಸ್ಲೀವ್ಸ್ ಹಾಕೋದು, ಸೊ ರೋಲಾನ್ಸ್ ಬಂದಿದೆ ಬಟ್ಟೆಗೆ ಎಲ್ಲ ಮಸ್ಕಿಟೋ ರೆಪ್ಲೆನ್ಸ್ ಹಾಕೋದು, ಸೊ ಇದೆಲ್ಲ ಪ್ರಿವೆಂಟಿವ್ ಮೆಷರ್ಸ್ ಆದಷ್ಟು ತೊಗೊಳ್ಳೋದು ಒಳ್ಳೇದು. ಓಕೆ, ಒಂದೆಡೆ ನಾವು ಹೇಳ್ತಾ ಇರ್ತೀವಿ ಮಸ್ಕಿಟೋ ಕಾಯಿಲ್ ಆಗಿರ್ಬೋದು, ಲಿಕ್ವಿಡ್ ಈ ರೀತಿ ಯೂಸ್ ಮಾಡ್ತಾ ಇರ್ತಾರೆ ಎಕ್ಸೆಪ್ಟ್ ಆಫ್ ಮಸ್ಕಿಟೋ ನೆಟ್ ಅಥವಾ ನೀವು ಹೇಳಿದ್ರೆ ರೋಲ್ ಆನ್, ಇದು ಮಕ್ಕಳಲ್ಲಿ ಏನಾದರೂ ಕೂಡ ಹೆಲ್ತ್ ಇಶ್ಯೂಸ್ಗೆ ಲೀಡ್ ಮಾಡುತ್ತೆ? ಒಂದು ನಾವು ನೋಡ್ದಂಗೆ ದರ್ ಆರ್ ಸ್ಟಡೀಸ್ ವಿಚ್ ಶೋಸ್ ಇದು ಮಸ್ಕಿಟೋ ಕಾಯಿಲ್, ಅದು ಏನು ಚಕ್ರ ಥರ ಬರುತ್ತೆ, ಅದು ಆ ಹೊಗೆಯಿಂದ ಕೆಲವೊಂದು ಮಕ್ಕಳು ಸೆನ್ಸಿಟಿವ್ ಇರ್ತಾರೆ, ಅದಕ್ಕೆ ಅಲರ್ಜಿಕ್ ಸಿಂಪ್ಟಮ್ಸ್ ಥರ ಶುರು ಆಗುತ್ತೆ, ತುಂಬ ಸ್ನಿಂಗ್ಸಿಂಗ್ ಬರೋದು, ಆ ಥರ ಹಚ್ಚಿ ಇಟ್ಟಿರೋ ಮಕ್ಕಳು, ಅದು ಕ್ಲೋಸ್ ಸ್ಪೇಸ್ ಈಗ ಕಿಟಕಿ ಬಾಗಿಲೆಲ್ಲ ಹಾಕ್ಬಿಟ್ಟು ಅದು ಹಚ್ಬಿಟ್ಟು ಪಾಪು ಅಲ್ಲೇ ಬಿಟ್ಬಿಡೋದು, ಆ ಥರ ಅಂದರೆ ಬರೀ ಅದೇ ಗಾಳಿ ಕುಡಿದು ಅಂತ ಬಾಳ್ಗ ಇನ್ಹೇಲ್ ಮಾಡಿದಷ್ಟು ಬೇಬೀಸ್ಗೆ ಸಿಂಪ್ಟಮ್ಸ್ ಜಾಸ್ತಿ ಆಗುತ್ತೆ. ಕೆಲವೊಂದು ಮಕ್ಕಳು ಅಲರ್ಜಿಕ್ ಸಿಂಪ್ಟಮ್ಸ್ ಇರುತ್ತೆ ಅವ್ರಿಗೆ, ಸ್ವಲ್ಪ ಏನಾದ್ರೂ ಡಸ್ಟ್ ಹೋದ್ರೂ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ, ಅಂಥ ಮಕ್ಕಳಿಗೆ ಇದ್ರಲ್ಲಿ ಹಾಕಿದ್ರೆ ಅಂತೂ ಇನ್ನ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಸೊ ಮೇಕ್ ಶೋರ್ ಆದಷ್ಟು ನೆಟ್ ಯೂಸ್ ಮಾಡಿ, ಅಪಾರ್ಟ್ ಫ್ರಮ್ ದಟ್ ಕಾಯಿಲ್ಸ್ ಆರ್ ಸಮ್ ವಾಟ್ ಟು ಸಮ್ ಎಕ್ಸ್ಟೆಂಟ್ ಬೆಟರ್. ಸೊ ಇದು ಜಾಸ್ತಿ ಹೊಗೆ ಬರೋದಕ್ಕಿಂತ ಇದು ಸ್ವಲ್ಪ ಸ್ಪೇಷಿಯಸ್ ಆಗಿ ಏರ್ ಕಂಡೀಷನ್ ರೂಮ್ ಅಲ್ಲಿ ಇರಬೇಕು, ಅದಷ್ಟು ಕ್ಲೀನ್ಲೆಸ್ ಮೇಂಟೈನ್ ಮಾಡಿದ್ರೆ ಅದಕ್ಕಿಂತ ಇನ್ನ ಒಳ್ಳೇದು, ಇದೆಲ್ಲ ಹಾಕೋದು ಬೇಕಾಗಲ್ಲ. ದಟ್ ಇಸ್ ಬಿಟ್ ಗುಡ್. ಶೋರ್ ಮ್ಯಾಮ್, ಒಬ್ರು ಕಾಲರ್ ಇದ್ರೆ ಮಾತನಾಡೋಣ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ರ? ನಮ್ಮ ಹೆಸರು ಮಧು ಅಂತ, ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಡಾಕ್ಟರ್ ಇದ್ದಾರೆ ಸರ್, ಮಾತನಾಡಿ ಪ್ಲೀಸ್. ಕೆಮ್ಮು ಕಫ ಸ್ವಲ್ಪ ಇದೆ. ಓಕೆ, ಲೈಕ್ ಯುವರ್ ನಾರ್ಮಲ್ ಆಕ್ಟಿವಿಟೀಸ್ ಎಲ್ಲ ಮಾಡಕ್ಕೆ ಏನೂ ತೊಂದರೆ ಇಲ್ಲ, ಆ ತರ ಇದೆ? ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ ಮೇಡಮ್. ಬೇರೆ ಏನ ಯೂಶಲಿ 1 ವೀಕ್ ಇಂದ ಜ್ವರ ಬರ್ತಾ ಇದೆ ಅಂದ್ರೆ ಇವಾಗ ಬೆಟರ್ ಟು ಗೆಟ್ ಒಂದು ಬ್ಲಡ್ ಟೆಸ್ಟ್ ಮಾಡಿಸೋದು ಒಳ್ಳೇದು ಸರ್. ಏನಕ್ಕೆ ಎನಿ ವೈರಲ್ ಫೀವರ್ ಯೂಶಲಿ 3-4 ಡೇಸ್ಗೆ ಸಬ್ಸೈಡ್ ಆಗೋಕ್ಕೆ ಶುರು ಆಗುತ್ತೆ. ಸೊ 1 ವಾರದಿಂದ ಜ್ವರ ಬರ್ತಾ ಇದೆ, ಅದ್ರ ಜೊತೆಗೆ ಬೇರೆ ಸಿಂಪ್ಟಮ್ಸ್ ಇರಬೇಕಾದ್ರೆ ಏನಕ್ಕೆ ಈ ಥರ ಆಗ್ತಾ ಇದೆ? ಕನ್ಸಲ್ಟ್ ಮಾಡಿದ್ದೀರಾ ಸರ್ ಡಾಕ್ಟರ್ ಏನಾದರೂ? ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ, ತಗೊಂಡ್ರೂ ಕಡಿಮೆ ಆಗ್ತಾ ಇಲ್ಲ ಮೇಡಮ್. ಬ್ಲಡ್ ಟೆಸ್ಟ್ಗಳು ಮಾಡಿಸಿದ್ದೀರಾ? ಬ್ಲಡ್ ಟೆಸ್ಟ್ ಮಾಡಿಸಿಲ್ಲ ಮೇಡಮ್, ಇನ್ನೂ ಮಾಡಿಸಿಲ್ಲ. ಬೆಟರ್ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಸಿನ್ಸ್ 1 ವೀಕ್ ಥರ ಜ್ವರ ಬರ್ತಾ ಇದೆ ಅಂದರೆ ಯೂಶಲಿ ಹೇಳ್ದಂಗೆ 3-4 ಡೇಸ್ ಕಾಯ್ಬೋದು ಅಡಲ್ಟ್ಸ್ ಎಲ್ಲ ಆದರೆ. ಬಟ್ ಇನ್ನೂ ಫೀವರ್ ರೆಸ್ಪಾಂಡ್ ಕಮ್ಮಿ ಆಗ್ತಾ ಇಲ್ಲ, ಸಿಂಪ್ಟಮ್ಸ್ ಆ್ಯಡ್ ಆಗ್ತಾ ಇದೆ ಅಂದರೆ ಒಂದು ಬ್ಲಡ್ ಟೆಸ್ಟ್ ಮಾಡಿ ನೋಡೋಣ ಏನಕ್ಕೆ ಜ್ವರ ಯೂಶಲಿ ಬರ್ತಾ ಇಲ್ಲ ಅಂತ.
ಸೊ ಬೆಟರ್ ಟು ಗೆಟ್ ರೆಸ್ಟೆಡ್ ಅಂಡ್ ಒಂದ್ಸತಿ ನಿಮ್ಮ ಡಾಕ್ಟರ್ನ ವಿಸಿಟ್ ಮಾಡಿ ಏನಕ್ಕೆ ಮೆಡಿಕೇಶನ್ಸ್ ಏನು ಬೇಕಾಗ್ಬೋದು ಅಂತ ನೋಡ್ಬೋದು. ಥ್ಯಾಂಕ್ ಯು ಮತ್ತವರೇ ಕರೆ ಮಾಡೋದಕ್ಕಾಗಿ. ಎಸ್ ಸರ್, ಮ್ಯಾಮ್ ಹೇಳ್ತಾರೆ ಈಗ ಈ ಸೀಸನಲ್ಲಿ ಇದು ಹೆಚ್ಚಾಗಿ ಅಕರ್ ಆಗ್ತಾ ಇರುತ್ತೆ ಅಂತ. ಹಾಗಿದ್ರೆ ಈ ಮಳೆಗಾಲವನ್ನು ಬಿಟ್ಟು ಬೇರೆ ಸೀಸನಲ್ಲೂ ಡೆಂಗ್ಯು ಬರೋ ಚಾನ್ಸಸ್ ಇರುತ್ತಾ? ಬರಬಾರ್ದು ಅನ್ನೋತರ ಏನಿಲ್ಲ. ಸಿನ್ಸ್ ಹೇಳ್ದಂಗೆ ಎನಿ ವಾಟರ್ ಸ್ಟಾಗ್ನೆಂಟ್ ಇರೋದು ಮಸ್ಕಿಟೋಸ್ ಎಲ್ಲಾ ಸೀಸನ್ ಅಲ್ಲೂ ಇದೇ ಇರುತ್ತೆ. ಸೊ ಇವಾಗ ಮಳೆಗಾಲದಲ್ಲಿ ಮಾತ್ರ, ಯಾಕಂದ್ರೆ ಜಾಸ್ತಿ ನೀರು ಅದಕ್ಕೆ. ಸೊ ಬೇರೆ ಸೀಸನ್ ಅಲ್ಲೂ ಬರೋ ಚಾನ್ಸಸ್ ಇರುತ್ತೆ ಎಲ್ಲಾ ಸೀಸನ್. ಆದಷ್ಟು ವಿ ಶುಡ್ ಬಿ ಕಾಶಿಯಸ್ ಅಬೌಟ್ ಆಲ್. ಈ ಸೀಸನ್ ಅಲ್ಲಿ ಸ್ವಲ್ಪ ಜಾಸ್ತಿ ಮೇನ್ ಥಿಂಗ್ ಇಸ್ ಕ್ಲೀನ್ನೆಸ್ ಅಂಡ್ ಹೈಜೀನ್. ದಟ್ಸ್ ಎಲ್ಲಾ ಫೈನಲ್ ವಿಲ್ ಗೆಟ್ ಡೌನ್ ಟು ದಟ್ ಸೇಮ್ ಥಿಂಗ್ ಓನ್ಲಿ. ಯಾವಾಗ ಕ್ಲೀನ್ನೆಸ್ ಹೈಜೀನ್ ಮೇಂಟೈನ್ ಮಾಡಿದ್ರೆ ವಿ ಕ್ಯಾನ್ ಬಿ ಮೋರ್ ಹ್ಯಾಪಿಯರ್ ಅಂಡ್ ಎವ್ರಿವನ್ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್, ಹೆಲ್ದಿ ಅಂಡ್ ನಾರ್ಮಲ್. ಓಕೆ, ಒಂದೆಡೆ ಹೇಳ್ತಾ ಇದ್ರಿ ಈಗ ಒಂದೆಡೆ 3-4 ದಿನ ಜ್ವರ ನಿರಂತರವಾಗಿ ಬಂದಾಗ ಈಗ ಕಾಲರ್ ಕೂಡ ಅದನ್ನು ಹೇಳ್ತಾ ಇದ್ರು, ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ನಾವು ಮೆಡಿಕೇಶನ್ ಅಲ್ಲಿ ಇದ್ರೂ ಕೂಡ ಕಂಟಿನ್ಯೂ ಆಗ್ತಿದ್ದಂಗೆ, ಬ್ಲಡ್ ಟೆಸ್ಟ್ ಮಾಡಿಸುವಂತ ಸಿಚುವೇಶನ್ ಯಾವಾಗ ಬರುತ್ತೆ, ಯಾವಾಗ ಮಾಡಿಸ್ಬೇಕಾಗುತ್ತೆ? ಸರ್, ಯೂಶಲಿ ನಾವು ಏನು ಹೇಳ್ತೀವಿ, ಈಗ 1-2 ಡೇಸ್ಗೆ ಫೀವರ್ ಬಂದ ತಕ್ಷಣ ಬ್ಲಡ್ ಟೆಸ್ಟ್ ಮಾಡಿಸೋದು ಏನೂ ಆಗತ್ತೆ ಇರಲ್ಲ. ನಿಮ್ಗೆ ನಿಮ್ ಬಾಡಿ ಯು ವಿಲ್ ಬಿ ನೋಯಿಂಗ್ ಬೆಟರ್. ಇವಾಗ ನಿಮ್ ಜ್ವರ ಬರ್ತಾ ಇದೆ, ಬಟ್ ಈಗ ಪ್ಯಾರಾಸಿಟಮಾಲ್ ಹೇಳ್ದಂಗೆ ನಾರ್ಮಲ್ ಜ್ವರದ ಮಾತ್ರೆಗಳೇನು ತಗೊಂತೀರಾ, ಜ್ವರ ಕಮ್ಮಿ ಆಗ್ತಾ ಇದೆ. ಬಟ್ ನೀವು ಡೈಲಿ ಆಕ್ಟಿವಿಟೀಸ್ ಮಾಡೋಕ್ಕೆ ಏನು ಜ್ವರ ನಿಮ್ಗೆ ಹ್ಯಾಂಪರ್ ಮಾಡ್ತಾರೆ, ಮಾಮೂಲಿ ಮನೆ ಕೆಲಸ ಆಗಲಿ, ನೀವೇನು ವರ್ಕ್ ಮಾಡ್ತಾ ಇದ್ದೀರಾ ಅದು ಮಾಡ್ಕೊಬೋದು. ನಾರ್ಮಲ್ ಎನಿ ಫೀವರ್ ಬಂದಾಗ ಸ್ವಲ್ಪ ಹೈಡ್ರೇಷನ್ ಚೆನ್ನಾಗಿರಬೇಕು. ಜ್ವರ ಬಂದ ತಕ್ಷಣ ಸ್ವಲ್ಪ ಮೈಯಲ್ಲಿ ನಮ್ದು ವಾಟರ್ ಕಂಟೆಂಟ್ ಲಾಸ್ ಆಗ್ತಾ ಇರುತ್ತೆ. ಸೊ ಆದಷ್ಟು ಡಿಹೈಡ್ರೇಟೆಡ್ ಆಗದಿರೋ ಥರ ನೋಡ್ಕೋಬೇಕು, ಹೈಡ್ರೇಷನ್ ಆಗಿರಬೇಕು. ಸೊ ಆದಷ್ಟು ನೀವು ನೀರು ಚೆನ್ನಾಗಿ ಕುಟ್ಕೊಂಡಿರ್ಬೇಕು. ಇಲ್ಲ ಈ ಥರ ಯು ಕ್ಯಾನ್ ವೆಯ್ಟ್ ಫಾರ್ ಸಮ್ 2-3 ಡೇಸ್. ಈ ಥರ ಬೇರೆ ಏನು ಕಾಂಪ್ಲಿಕೇಶನ್ಸ್ ಇಲ್ಲದೆ ಹೋದರೆ, ಇಲ್ಲ ತುಂಬ ಸುಸ್ತಾಗ್ತಾ ಇದೆ, ಎದಳಕ್ಕೆ ಆಗ್ತಾ ಇಲ್ಲ, ಆ ಥರ ಇದ್ದಾಗ ಕಾಯೋದ್ರಲ್ಲಿ ಅರ್ಥ ಇಲ್ಲ, ಯು ಶುಡ್ ಗೆಟ್ ಇಮಿಡಿಯೇಟ್ ಬ್ಲಡ್ ಟೆಸ್ಟ್. ಈ ಥರ ಸಿಂಪ್ಟಮ್ಸ್ ಮೈಲ್ಡ್ ಸಿಂಪ್ಟಮ್ಸ್ ಇದೆ, ನಾರ್ಮಲ್ ಆಕ್ಟಿವಿಟೀಸ್ ಮಾಡೋಕೆ ಏನು ತೊಂದರೆ ಆಗ್ತಾ ಇಲ್ಲ, ಆ ಥರ ಇವಾಗ ಒಂದು 3-4 ಡೇಸ್ ಯು ಕ್ಯಾನ್ ವೆಯ್ಟ್. ಅಟ್ಲೀಸ್ಟ್ ಅಂತ 3rd ಡೇ ಮೇಲೆ ಆದರೂ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇಫ್ ದ ಫೀವರ್ ಇಸ್ ನಾಟ್ ಗೆಟಿಂಗ್ ಕಂಟ್ರೋಲ್, ಫೀವರ್ ಕಮ್ಮಿ ಆಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ 1-2 ಡೇಸ್ ಆದ್ಮೇಲಾದ್ರೂ ಮಾಡಿಸ್ಕೊಬೇಕಾಗುತ್ತೆ. ಓಕೆ, ಒಂದೆಡೆ ಹೇಳೋದಾದ್ರೆ ಆಸ್ ಪರ್ ಇಂಡಿಯನ್ ಮೆಂಟಾಲಿಟಿ ವಿ ಆಲ್ ಸೆಲ್ಫ್ ಡಾಕ್ಟರ್ಸ್. ಜ್ವರ ಬಂದ ತಕ್ಷಣ ಇವಳಂಗೆ ನಾವೇ ಪ್ಯಾರಾಸಿಟಮಲ್ ತೊಡ್ಕೊಳ್ಳೋದು, ಇನ್ನೊಂದು ಪೇನ್ ಕಿಲ್ಲರ್ ತೊಗೊಳ್ಳೋದು, 1 ಡೇ ಎಕ್ಸ್ಟೆಂಡ್ ಮಾಡ್ತೀವಿ ಬಿಡು ನಾಳೆ ಕಡಿಮೆ ಆಗುದು, 3 ಡೇಸ್ ನಾವೇ ಆಂಟಿಬಯೋಟಿಕ್ ತೊಗೊಬಿಡು ವಿತೌಟ್ ಕನ್ಸಲ್ಟೇಷನ್ ಆಫ್ ಸರ್ಟನ್ ಡಾಕ್ಟರ್ಸ್, ಅದು ಎಷ್ಟು ಬೇರೆ ಕಾಂಪ್ಲಿಕೇಶನ್ಸ್ಗೆ ಲೀಡ್ ಮಾಡುತ್ತೆ, ನಾವು ಯಾಕೆ ಇದನ್ನ ತಪ್ಪು ಮಾಡಬಾರ್ದು ಅಂತ. ದಟ್ ಇಸ್ ದೇರ್. ನಾವು ಎಲ್ಲ ಕಡೆ ಏನ್ ಹೇಳ್ತೀವಿ, ಇವಾಗ ನಾನೇ ಹೇಳ್ದಂಗೆ ಮನೇಲೆ ಪ್ಯಾರಾಸಿಟಮಾಲ್ ತಗೊಂಡ್ಬಿಡ್ತಾರೆ ಆ ತರ ಇರುತ್ತೆ. ಬಟ್ ಅದಕ್ಕೂ ಒಂದು ಡೋಸೇಜ್ ಅಂತ ಇರುತ್ತೆ, ಅದು ಎಸ್ಪೆಷಲಿ ಪಿಡಿಯಾಟ್ರಿಕ್ ಮಕ್ಳಿಗೆ ನಾವೆಲ್ಲ ವೆಯ್ಟ್ ಬೇಸ್ಡೇ ಕೊಡ್ಬೇಕಾಗುತ್ತೆ. ಆಮೇಲೆ ಒಂದಿನಕ್ಕೆ ಇಷ್ಟು ಮಾತ್ರೆಗಳ ಮೇಲೆ ತಗೊಳಕ್ ಆಗಲ್ಲ, ಅದು ಇನ್ನೊಂಥರ ಪರಿಣಾಮ ಆಗ್ಬಿಡುತ್ತೆ. ಪ್ಯಾರಾಸಿಟಮಾಲ್ ಟಾಕ್ಸಿಸಿಟಿ ಅಂತಾನೇ ಬರುತ್ತೆ, ಪ್ಯಾರಾಸಿಟಮಾಲ್ ಓವರ್ ಡೋಸ್ ಆಗ್ಬಿಟ್ರೆ. ಸೊ ನೀವು ಯೂಶಲಿ ನಿಮ್ಗೆ ಒಂದು ಬೇಸಿಕ್ ಐಡಿಯಾ ಇರಬೇಕು ಒಂದು ಮಾತ್ರೆ ಏನು ತಗೊಳ್ಬೇಕು ಅಂದ್ರೆ ಅದ್ರ ಬಗ್ಗೆ. ಇವಾಗ ಏನಂದ್ರೆ ಪ್ಯಾರಾಸಿಟಮಾಲ್ ಒಂದು ಕಾಮನ್ ಡ್ರಗ್ ಆಗ್ಬಿಟ್ಟಿದೆ, ಓವರ್ ದಿ ಕೌಂಟರೇ ಸಿಗುತ್ತೆ ನಿಮ್ಗೆ, ಅದಕ್ಕೆ ಪ್ರಿಸ್ಕ್ರಿಪ್ಷನ್ ಏನಿಲ್ಲ, ನೀವು ಹೋಗಿ ನಾರ್ಮಲ್ ಮೆಡಿಕಲ್ ಶಾಪಲ್ಲಿ ತಗೊಂಡ್ ಬರ್ಬೋದು. ಬಟ್ ನಿಮ್ಗೆ ಎಷ್ಟು ಒಂದ್ಸತಿ ಎಷ್ಟು ತಗೋಬಹುದು, ಒಂದಿನಕ್ಕೆ ಎಷ್ಟು ಮಾತ್ರೆಗಳು ತಗೋಬಹುದು, ಅಂಡ್ ನಿಮಗೆ ಏನಾದ್ರೂ ಮುಂಚೆ ಅದಕ್ಕೆ ಅಲರ್ಜಿ ಇದೆಯಾ ಅದು ಗೊತ್ತಿರಬೇಕು ನಿಮಗೆ. ಕೆಲವೊಂದು ಡ್ರಗ್ಸ್ ಕೆಲವೊಬ್ಬರಿಗೆ ಕೆಲವೊಂದು ಇದು ಅವ್ರಿಗೆ ಆಗಲ್ಲ. ಸೊ ಆ ಥರ ತೊಗೊಂಡಾಗ ನಿಮ್ಗೆ ಮುಂಚೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ರೆ ಬೆಟರ್ ನಾಟ್ ಟು ಟೇಕ್. ಆ ಥರ ಇರೋರು, ಆ ಥರ ಸೆನ್ಸಿಟಿವ್ ಇರೋರು ಅಥವಾ ಅಲರ್ಜಿಕ್ ಸಿಂಪ್ಟಮ್ಸ್ ಕಾಣೋವಂಥವ್ರು ಕೆಲವೊಂದು ಡ್ರಗ್ಸ್ಗೆ ಯು ಹ್ಯಾವ್ ಟು ಬೆಟರ್ ಫಸ್ಟ್ ಕನ್ಸಲ್ಟ್ ಅ ಡಾಕ್ಟರ್ ಅಂಡ್ ದೆನ್ ಟೇಕ್. ಆಂಟಿಬಯೋಟಿಕ್ಸ್ ಅಂತೂ ಯು ಶುಡ್ ನಾಟ್, ನನ್ನ ಪ್ರಕಾರ ವಿತೌಟ್ ಅ ಪ್ರಿಸ್ಕ್ರಿಪ್ಷನ್ ವಿತೌಟ್ ಅ ಡಾಕ್ಟರ್ ಇದು ನೀವು ಹೋಗಂಗೆ ಇಲ್ಲ. ಏನಕ್ಕಂದ್ರೆ ಒಂದು ಡೆಂಗ್ಯೂಗೆ ಆಂಟಿಬಯೋಟಿಕ್ ಬೇಕಾಗಿಲ್ಲ. ಸೊ ಸುಮ್ಮನೆ ನಿಮ್ಗೆ ಏನೋ ಒಂದು ಬೇರೆ ಜ್ವರ ಇರುತ್ತೆ, ಈಗ ಡೆಂಗ್ಯೂ ಜ್ವರ ಇರುತ್ತೆ, ನೀವು ಸುಮ್ಮನೆ ಆಂಟಿಬಯೋಟಿಕ್ ತೊಗೋತಾ ಇರ್ತೀರಾ, ಆಂಟಿಬಯೋಟಿಕ್ಗೆ ಅರ್ಧ ಟಾಕ್ಸಿಸಿಟಿ ಶುರು ಮಾಡುತ್ತೆ. ಒಂದು ಇವಾಗ ಡೆಂಗೂನು ಹುಷಾರಾಗ್ತಿರಲ್ಲ, ನೀವು ಸುಮ್ಮನೆ ಆಂಟಿಬಯೋಟಿಕ್ ತೊಗೊತಾ ಇರ್ತೀರಾ, ಅದು ನೆಕ್ಸ್ಟ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಶುರು ಆಗುತ್ತೆ. ಸೊ ನೆಕ್ಸ್ಟ್ ಆಕ್ಚುಯಲ್ ಆಂಟಿಬಯೋಟಿಕ್ ತಗೊಳ್ಳೋ ಜ್ವರ ಬಂದಾಗ ನೀವು ಮುಂಚೆ ಮಾಡೋಕ್ಕಾಗಲ್ಲ. ಸೊ ನಮಗೆ ಹೈಯರ್ ಆಂಟಿಬಯೋಟಿಕ್ ಹೋಗ್ಬೇಕಾಗುತ್ತೆ. ಈ ತರ ನಾರ್ಮಲ್ ಆಗಿರೋ ಸಿಂಪಲ್ ತೊಂದ್ರೆನ ನಾವೇ ಕಾಂಪ್ಲಿಕೇಷನ್ಸ್ ಮಾಡ್ಕೊಂಡಂಗ ಆಗುತ್ತೆ. ಸೊ ಬೆಟರ್ ನಾಟ್ ಟು ಸೆಲ್ಫ್ ಟ್ರೀಟ್, ಡಾಕ್ಟರ್ನ ತೋರಿಸೋದು ಒಳ್ಳೇದು. ಓಕೆ, ಇನ್ನು ಮಕ್ಕಳ ವಿಚಾರಕ್ಕೆ ಬಂದಾಗ ವಿ ಶುಡ್ ಬಿ ಏನೋ ಒಂಥರ ಮೈಯೆಲ್ಲ ಕಣ್ಣಾಗಿರ್ಬೇಕು ಅನ್ನೋ ರೀತಿಯಲ್ಲಿ ಕೂಡ ಹೇಳ್ತಾ ಇರ್ತಾರೆ. ನೀವು ಹೇಳಿದ್ರಿ ವೆಯ್ಟ್ ಮೇಲೆ ಆ ಮಗುಗೆ ಎಷ್ಟು ಡ್ರಾಪ್ಸ್ ಆಫ್ ಸಿಂಪ್ಟಮ್ಸ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಒನ್ ಟೈಮ್ ಕನ್ಸಲ್ಟ್ ಮಾಡಿದ್ರು ಎಷ್ಟೋ ಜನ ಇರ್ತಾರೆ, ನಿಮ್ಮ ಪಾಪುಗೆ ಏನು ಕೊಡ್ತಾ ಇದ್ದೀರಾ, ನಮ್ಮ ಪಾಪುಲು ಜ್ವರ ಬಂದಿತ್ತು, ಕಾಫ್ ಆಗಿತ್ತು, ಈ ರೀತಿಯಾಗಿ ವಿತೌಟ್ ಕನ್ಸಲ್ಟೇಷನ್ ಒಬ್ರು ಕನ್ಸರ್ನಲ್ ಮಾಡೋದು ಎಷ್ಟು ಡೇಂಜರಸ್ ಆಗಿರುತ್ತೆ ಮಕ್ಕಳಲ್ಲಿ. ಎವ್ರಿ ಸಿಂಪ್ಟಮ್ ಇಸ್ ಡಿಫ್ರೆಂಟ್. ಇವಾಗ ನನ್ ಬಂದ್ರೆ ಡೆಂಗೂ, ನಿಮ್ ಬರೋ ಡೆಂಗೂನು ಸಿಂಪ್ಟಮ್ಸ್ ಬೇರೆ ಇರ್ಬೋದು, ಯಾಕಂದ್ರೆ ಹೇಳ್ದಂಗೆ ವೈರಸಸ್ ಬೇರೆ ಇರುತ್ತೆ. ಸಿಂಪ್ಟಮ್ಸ್ ಕಾಮನ್ ಇದ್ರು ನಿಮ್ಗೆ ನನ್ ರೆಸ್ಪಾಂಡ್ ಮಾಡಿದಾಗ ನಿಮ್ಗೆ ರೆಸ್ಪಾಂಡ್ ಮಾಡಲ್ಲ. ಸೊ ಒಬ್ಬೊಬ್ರಿಗೂ ಸೇಮ್ ಡಿಸೀಸ್ ಬಂದಿರ್ಬೋದು. ಈಗ ನನಗೂ ನಿಮೋನಿಯಾ ಬಂದು ಇನ್ನೊಂದು ಪೇಷೆಂಟ್ಗೂ ನಿಮೋನಿಯಾ ಬಂದ್ರೆ ನಾನ್ ರೆಸ್ಪಾಂಡ್ ಮಾಡೋ ರೀತಿ ಬೇರೆ ಬಾಡಿ ಮೆಟಾಬಾಲಿಸಮ್ ಚೇಂಜಸ್ ಇದೆ. ಸೊ ಎಲ್ಲ ಅವ್ರದ್ದು ಜೆನೆಟಿಕ್ ವರ್ಕ್ಅಪ್ ಮೇಲೆ ಅಥವಾ ಅವ್ರ ಬಾಡಿ ಕೆಪಾಸಿಟಿ ಹೆಂಗಿದೆ, ಅವ್ರ ರೋಗ ನಿರೋಧಕ ಇಮ್ಯುನಿಟಿ ಅಂತ ಹೇಳ್ತೀವಿ, ರೋಗ ನಿರೋಧಕ ಶಕ್ತಿ ಒಬ್ಬೊಬ್ರದ್ದು ಬಾಡಿಯಲ್ಲಿ ಒಂದೊಂಥರ ಇರುತ್ತೆ. ಸೊ ಸೇಮ್ ಮೆಡಿಕೇಶನ್ಸ್ ತೊಗೊಂಡ್ರು ಕೆಲವೊಬ್ರು ರೆಸ್ಪಾಂಡ್ ಮಾಡ್ತಾರೆ, ಕೆಲವೊಬ್ರು ರೆಸ್ಪಾಂಡ್ ಮಾಡಲ್ಲ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ವೆಯ್ಟ್ ಆರ್ ದ ಏಜ್ ಆಫ್ ದ, ಈಗ ಎರಡು ಮಕ್ಕಳು ಒಂದೇ ಏಜ್
ಸೊ ದಟ್ ವುಡ್ ಅದು ಆ ಥರ ನೋಡೋಕ್ಕೆ ಸೊ ಡಾಕ್ಟರ್ ವುಡ್ ಬಿ ಬೆಟರ್. ನಮಗೆ ಒಂದು ಐಡಿಯಾ ಇರುತ್ತೆ ಏನಕ್ಕೆ ಮಗು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದರೆ ಬೇರೆ ತೊಂದರೆ ಇರ್ಬೋದಾ, ಹಾಂ ಅಥವಾ ಡೆಂಗು ಅಲ್ಲೇ ಬೇರೆ ಕಾಂಪ್ಲಿಕೇಶನ್ ಶುರು ಆಗಿದೆಯಾ, ಅದು ಅದಕ್ಕೆ ಪಾಪು ರೆಸ್ಪಾಂಡ್ ಮಾಡ್ತಾ ಇಲ್ವಾ. ಸೊ ಅದಕ್ಕೆ ಜಾಸ್ತಿ ಸೆಲ್ಫ್ ಮೆಡಿಕೇಶನ್ಸ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ, ಬೆಟರ್ ಟು ಕನ್ಸಲ್ಟ್ ಅ ಪೀಡಿಯಾಟ್ರಿಷನ್ ಆರ್ ಅ ಡಾಕ್ಟರ್ ಫಿಸಿಷಿಯನ್. ಕನ್ಸಲ್ಟೇಷನ್ ಇದರ ಕಂಪ್ಯಾರೇಟಿವ್ಲಿ ಮೆಡಿಸಿನ್ಸ್ ಕೊಡಬಾರದು. ಓಕೆ, ಒಬ್ಬರು ಕಾಲರ್ ಇದ್ದಾರೆ ಮೇಡಮ್. ಹಲೋ, ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಸರ್ ಇಲ್ಲಿ ನಾವು ಚಿಕ್ಕನಗರದಿಂದ ಸರ್, ರಾಜೇಶ್ ಅಂತ. ಓಕೆ, ಮೇಡಮ್ ಇದ್ದಾರೆ ಸರ್, ಮಾತನಾಡಿ ಪ್ಲೀಸ್. ಹಾಂ ಸರ್, ಮಾತನಾಡಿ ಮೇಡಮ್. ಹಲೋ ಮೇಡಮ್, ನಮಸ್ಕಾರ. ಹಲೋ ಸರ್, ನಮಸ್ತೆ, ಹೇಳಿ. ನಮಸ್ಕಾರ, ನಮ್ಗೆ ಸ್ವಲ್ಪ ಈ ಮಂಡಿ ಮತ್ತೆ ಕೀಲು ನೋವು ಬರೋದು ಮತ್ತೆ ಜ್ವರ ಬರೋದು ಮತ್ತೆ ಬಿಟ್ಟು ಬಿಟ್ಟು ಜ್ವರ ಬರ್ತದೆ, ಅದು ಈ ಡೆಂಗ್ಯೂ ಅಂತಕ್ಕಂತ ಒಂದು ಆತಂಕ ನಮ್ಗಿದೆ, ಏನು ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ಮಾಹಿತಿ ಇದ್ರೆ ಸರ್. ಇದನ್ನ ಆಗ್ಲೇ ಹೇಳ್ದಂಗೆ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇದೆ, ಮಂಡಿ ನೋವು ಬರೋದಾಗ್ಲಿ, ಮೈಕೈ ನೋವು ಬರೋದಾಗ್ಲಿ, ತಲೆನೋವು ಬರೋದು, ಇದೆಲ್ಲ ನಾರ್ಮಲ್ ಆಗಿ ಡೆಂಗ್ಯೂ ಸೀಸನಲ್ಲಿ ಕಾಣೋ, ಆಮೇಲೆ ಡೆಂಗ್ಯೂ ಅಲ್ಲಿ ಕಾಣೋ ನಾರ್ಮಲ್ ಸಿಂಪ್ಟಮ್ಸ್, ಕಾಮನ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅದಲ್ದಲೇ ಈಗ ಸೀಸನ್ನು ಡೆಂಗ್ಯೂ ಅಲ್ಲಿ ಪ್ರಿವಿಲೆಂಟ್ ಆಗಿರೋದ್ರಿಂದ ಬೆಟರ್ ಟು ಗೆಟ್ ಒಂದ್ಸತಿ ಹೋಗಿ ಡಾಕ್ಟರ್ನ ಭೇಟಿ ಮಾಡಿ, ನಿಮ್ಮ ಸಿಂಪ್ಟಮ್ಸ್ ಡೆಂಗ್ಯೂ ಸಿಂಪ್ಟಮ್ಸ್ಗೆ ಮ್ಯಾಚ್ ಆಗ್ತಾ ಇದೆ ಅಥವಾ ನಿಮ್ಮ ಬ್ಲಡ್ ಟೆಸ್ಟ್ ಡೆಂಗ್ಯೂ ಥರನೇ ತೋರಿಸ್ತಾ ಇದೆ ಅಂದರೆ ಅದಕ್ಕೆ ತಕ್ಕನಾಗೆ ಮೆಡಿಕೇಷನ್ಸ್ನ ತೊಗೊಳ್ಬೇಕಾಗುತ್ತೆ ಸರ್. ಮೇಡಮ್, ಇದಕ್ಕೇನು ಚಿಕಿತ್ಸೆ ಏನಂತೀರಿ, ಹೇಗೆ ಇದು ಚಿಕಿತ್ಸೆ ಏನು ತಗೋಬೇಕು, ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಫೀವರ್ ಅಂತ ನಾ ಆಗ್ಲೇ ಹೇಳ್ದಂಗೆ ನೀವು ಜಾಸ್ತಿ ನೀರು ಕುಡಿಬೇಕಾಗುತ್ತೆ, ಹೈಡ್ರೇಷನ್ ಆಗಿ ಇಟ್ಕೋಬೇಕು ಸರ್. ಡೆಂಗ್ಯೂ ಅಲ್ಲಿ ಮೇನ್ಲಿ ವಾಟರ್ ಲೀಕ್ ಅಂತ ಹೇಳ್ತೀವಿ, ಅಂದರೆ ನೀರಿನಂಶ ಕಮ್ಮಿ ಆಗೋದೆ ಜಾಸ್ತಿ ಡೆಂಗ್ಯೂ ಕಾಯಿಲೆಯಲ್ಲಿ. ಸೊ ನೀವೇನು ಮಾಡಬೇಕು, ನೀರು ಚೆನ್ನಾಗಿ ಕುಡಿಬೇಕು, ಜ್ಯೂಸು ಏನು ಮಜ್ಜಿಗೆ ಆ ಥರದ್ದೆಲ್ಲ ಸ್ವಲ್ಪ ವಾಟರ್ ಕಂಟೆಂಟ್ ಚೆನ್ನಾಗಿ ಇಟ್ಕೋಬೇಕು ಮೈಲಿ. ಸೊ ಏನು ನೀರು ಲಾಸ್ ಆಗ್ತಾ ಇದೆ ನಾವು ಅದನ್ನು ರೀಪ್ಲೆನಿಶ್ ಮಾಡ್ತಾ ಇರಬೇಕು. ಯೂಶಲಿ ದಿಸ್ ಇಸ್ ಬೇಸಿಕ್ ಆಗಿ ನೀವು ಮನೇಲಿ ಏನು ಮಾಡ್ಬೋದು ಅಂದರೆ ಇಷ್ಟು ಮಾಡ್ಬೋದು. ಸೊ ಬೆಟರ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಅವರು ನಿಮ್ಮ ಸಿಂಪ್ಟಮ್ಸ್ಗೆ ತಕ್ಕನಾಗಿ ಬೇರೆ ಏನಾದರೂ ನಿಮ್ಗೆ ಏನಾದರೂ ಈಗ ಬ್ಲಡ್ ಟೆಸ್ಟಲ್ಲಿ ಅಬ್ನಾರ್ಮಾಲಿಟಿ ಬರುತ್ತೆ ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳ್ತಾರೆ. ಧನ್ಯವಾದಗಳು ರಾಜೇಶ್ ಅವರೇ. ವೀಕ್ಷಕರ ಇಂದಿನ ಕಾರ್ಯಕ್ರಮದಲ್ಲಿ ಡೆಂಗ್ಯೂ ಬಗ್ಗೆ ಮಾಹಿತಿಯ ಜೊತೆಗೆ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವಂತಹ ಬೇರೆ ವಿಧವಾದಂಥ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಡಾಕ್ಟರ್ ಮೇಘನ್ ಅವರು ಮಾಹಿತಿಯನ್ನು ನೀಡ್ತಾರೆ. ಇನ್ನು ಅಡಲ್ಟ್ ಅಂದರೆ ದೊಡ್ಡವರಲ್ಲಿ ಕಾಣಿಸಿಕೊಳ್ಳುವಂಥದ್ದಕ್ಕೆ ಮಾಹಿತಿಯನ್ನು ನೀಡೋ ಬದಲಾಗಿ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಸಮಸ್ಯೆ ಕುರಿತಾಗಿ ನೇರವಾಗಿ ಮಾತನಾಡ್ಬೋದು. ಇನ್ನು ಡಾಕ್ಟರ್ ಮೇಘನ್ ಅವರನ್ನು ನೀವು ನೇರವಾಗಿ ಭೇಟಿಯಾಗಬೇಕು ಅಂತ ಹೇಳಿದಾಗ ಭಾನವಿ ಆಸ್ಪತ್ರೆಯ ನಂಬರ್ ಸ್ಕ್ರೀನ್ನ ಮೇಲೆ ಬರ್ತಾ ಇರುತ್ತೆ, ಕರೆ ಮಾಡಿ ಅವರ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ಮಕ್ಕಳಿಗೆ ಬೇಕಾದಂಥ ಸೂಕ್ತ ಚಿಕಿತ್ಸೆಯನ್ನು ಅವರಿಂದ ಪಡ್ಕೊಳ್ಬೋದು. ಎಸ್ ಮ್ಯಾಮ್, ಹೇಳ್ತಾ ಇದ್ದೀವಿ. ಡೆಂಗ್ಯೂ ಬಂದಂಥ ಸಂದರ್ಭದಲ್ಲಿ ಬಿಳಿ ರಕ್ತಕಣ, ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳಿ ತುಂಬ ಮೇನ್ ವೈಟಲ್ ರೋಲ್ ಪ್ಲೇ ಮಾಡುತ್ತೆ. ಸೊ ಈ ಬಿಳಿ ರಕ್ತಕಣದ ಇಂಪಾರ್ಟೆನ್ಸ್ ಎಷ್ಟಿರುತ್ತೆ ಇನ್ ಬಾಡಿ ಆಫ್ ಬೇಬಿ ಆರ್ ಹ್ಯೂಮನ್? ಇದು ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ, ಡೆಂಗ್ಯೂ ಬಂದ ತಕ್ಷಣ ಬಿಳಿ ರಕ್ತ ಕಮ್ಮಿ ಆಗುತ್ತೆ, ಅದು ನಾರ್ಮಲ್ ಆಗಿರೋ ನಾರ್ಮ್ ಅಂದರೆ ಆಲ್ರೆಡಿ ಎಲ್ಲ ಜನಕ್ಕೂ ಒಂದು ಅವೇರ್ನೆಸ್ ಅಂತ ಇದೆ. ಇಲ್ಲಿ ಏನಾಗುತ್ತೆ ಡೆಂಗ್ಯೂ ಜ್ವರದಲ್ಲಿ ಅಂದರೆ ಬಿಳಿ ರಕ್ತ ಅಂದರೆ ಎರಡು ಥರ ಬರುತ್ತೆ, ಒಂದು ಡಬ್ಲ್ಯೂ ಬಿ ಸಿಸ್ ಅಂತ ಹೇಳ್ತೀವಿ, ಇನ್ನೊಂದು ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಸೊ ಎರಡು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಅದಲ್ಲದೆ ರಕ್ತಹೀನತೆ ಹೆಮಟೋಕ್ರಿಟ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಆಗಕ್ಕೆ ಸಿಗುತ್ತೆ. ಏನಾಗುತ್ತೆ ಬ್ಲಡ್ಡಲ್ಲಿ ನಮ್ಮ ಪ್ಲೇಟ್ಲೆಟ್ ಸಿಂಥಸೈಸ್ ಆಗೋ ಜಾಗದಿಂದ ಡೆಂಗ್ಯೂ ವೈರಸ್ ಮೇನ್ಲಿ ಅದನ್ನು ಅಟ್ಯಾಕ್ ಮಾಡುತ್ತೆ. ಸೊ ಪ್ಲೇಟ್ಲೆಟ್ಸು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಬಾಡಿ, ಬಟ್ ನಮಗೆ ಆ ಡಿಸ್ಟ್ರಕ್ಷನ್ನು ಪ್ರೊಡಕ್ಷನ್ನು ಮ್ಯಾಚ್ ಆಗ್ತಾ ಇರಲ್ಲ. ಈಗ ಒಂದು ಪ್ಲೇಟ್ಲೆಟ್ಸ್ ನಾರ್ಮಲ್ ಪ್ರೊಡ್ಯೂಸ್ ಆಗೋದು 7 days ಶೆಲ್ಫ್ ಲೈಫ್ ಅಂತ ಹೇಳ್ತೀವಿ, ಅದಾದ್ಮೇಲೆ ಮತ್ತೆ ಹೊಸ ಪ್ಲೇಟ್ಲೆಟ್ಸ್ ಬರುತ್ತೆ. ಈಗ ಡೆಂಗ್ಯೂ ಇನ್ಫೆಕ್ಷನಲ್ಲಿ ಏನಾಗುತ್ತೆ ಆ ಡಿಸ್ಟ್ರಕ್ಷನ್ ಬೇಗ ಬೇಗ ಆಗ್ತಾ ಇರುತ್ತೆ, ಸಿನ್ಸ್ ವೈರಸ್ ಅಟ್ಯಾಕ್ ಮಾಡಿರುತ್ತೆ ಪ್ಲೇಟ್ಲೆಟ್ಸ್ನ, ಬೇಗ ಬೇಗ ಡಿಸ್ಟ್ರಾಯ್ ಆಗ್ತಾ ಇರುತ್ತೆ. ನಮ್ಮ ಬಾಡಿ ಅದನ್ನ ಸಿಂಥಸೈಸ್ ಮಾಡೋಕ್ಕೆ ಟೈಮಿನ ಜಾಸ್ತಿ ತೊಗೊಳ್ತಾ ಇರುತ್ತೆ. ಸೊ ನಾರ್ಮಲಿ ಅವಾಗ ಪ್ರೊಡಕ್ಷನ್ ಕಮ್ಮಿ ಇದೆ, ಡಿಸ್ಟ್ರಕ್ಷನ್ ಜಾಸ್ತಿ ಆಗ್ತಾ ಇದೆ ಅಂದರೆ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆಗುತ್ತೆ. ಇದು ಬೇಸಿಕ್ ಆಗಿ ಇದು ಬೇಸಿಕ್ ಮೆಕ್ಯಾನಿಸಮ್ ಏನಕ್ಕೆ ಡೆಂಗ್ಯೂ ಜ್ವರದಲ್ಲಿ ಪ್ಲೇಟ್ಲೆಟ್ಸ್ ಕಮ್ಮಿ ಆಗುತ್ತೆ ಅಂತ ಹೇಳೋಕ್ಕೆ ಕಾರಣ. ಸೊ ಪ್ಲೇಟ್ಲೆಟ್ಸ್ ಕಮ್ಮಿ ಆಗ್ತಾ ಇದೆ. ಈಗ ಎಷ್ಟು ಕಮ್ಮಿ ಆಗುತ್ತೆ ಎಷ್ಟು ದಿನಕ್ಕೆ, ಕೆಲವೊಬ್ರಿಗೆ ಬರೀ ಒಂದು ಇವಾಗ ನಾರ್ಮಲ್ ಆಗಿ ನಾವು ಎಷ್ಟಿರ್ಬೇಕು ಪ್ಲೇಟ್ಲೆಟ್ಸ್ ಅಂದರೆ 1.5 ಲಕ್ಷದಿಂದ 4 ಲಕ್ಷ ಪ್ಲೇಟ್ಲೆಟ್ಸ್ ಇರಬೇಕು ಎಲ್ಲ ನಾರ್ಮಲ್ ಮನುಷ್ಯರು ಬಾಡಿ, ಇವನ್ ಪೀಡಿಯಾಟ್ರಿಕ್ ಆಗಲಿ ಅಡಲ್ಟ್ಸ್ ಆಗಲಿ ಎಲ್ಲರಿಗೂ ಇನ್ ಜನರಲ್ ಇಷ್ಟು ಪ್ಲೇಟ್ಲೆಟ್ಸ್ ಇರಬೇಕು. ಎನಿಥಿಂಗ್ ಲೆಸ್ ದೆನ್ 1.5 lakh ನಾವು ಲೋಡ್ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಸೊ ಇವಾಗ ಯೂಶಲಿ ಪ್ಲೇಟ್ಲೆಟ್ ಕಮ್ಮಿ ಆಗಕ್ಕೆ ನಾವು ಏನು ಮಾಡ್ತೀವಿ, Day 3 ಯೂಶಲಿ ಕಮ್ಮಿ ಆಗಕ್ಕೆ ಶುರು ಆಗುತ್ತೆ ಫೀವರ್ ಸ್ಟಾರ್ಟ್ ಆಗಿ Day 3 ಆನ್ವರ್ಡ್ಸ್. ಅದಕ್ಕೆ ನಾವು ಯೂಶಲಿ ಬ್ಲಡ್ ಟೆಸ್ಟ್ Day 3 ಮಾಡೋದು ಅಥವಾ ಡೆಂಗ್ಯೂ ಸಿರೊಲಜಿ ಅಂತ ಹೇಳ್ತೀವಿ, ಡೆಂಗ್ಯೂ ವೈರಸ್ ಇದೆಯಾ ಬಾಡಿ ಇಲ್ಲಿ ಅಂತ ನೋಡೋದೂ ಆಗಲಿ. 3rd ದಿನದಿಂದ ಮಾಡಿದ್ರೆ ಅದು ಪಾಸಿಟಿವ್ ಬಂದರೆ ಡೆಂಗ್ಯೂ ಕನ್ಫರ್ಮ್ಡ್ ಅಂತ ಹೇಳ್ತೀವಿ. 1st-2 ದಿನದಲ್ಲಿ ಯೂಶಲಿ ಸಿಂಪ್ಟಮ್ಸ್ ಅಷ್ಟು ಅಂದರೆ ಪ್ಲೇಟ್ಲೆಟ್ಸ್ ಇನ್ನೂ ಟೈಮ್ ಆಗುತ್ತೆ, ನಾ ಹೇಳ್ದಂಗೆ ಡಿಸ್ಟ್ರಕ್ಷನ್ ಆಗಿ 7 days ಬೇಕಾಗುತ್ತೆ. ಸೊ ಅಲ್ಲಿ ತನಕ ಪ್ಲೇಟ್ಲೆಟ್ಸ್ ನಾರ್ಮಲ್, ಕೆಲವೊಬ್ರಿಗೆ ತುಂಬಾ ಕಮ್ಮಿ ಆಗ್ಬೋದು, ಕೆಲವೊಬ್ರಿಗೆ ಕಮ್ಮಿ ಆಗಲ್ಲ, ಅದು ಆಸ್ ಸಚ್ ಅಗೇನ್ ಬಾಡಿ ಮೆಕ್ಯಾನಿಸಮ್ ಮೇಲೆ ಹೋಗುತ್ತೆ. ಯಸ್, ಸೊ ಪ್ಲೇಟ್ಲೆಟ್ಸ್ ವಿ ಶುಡ್ ಕಾನ್ಸಂಟ್ರೇಟ್ ಪ್ಲೇಟ್ಲೆಟ್ಸ್ ಒಂದೇ ಅಲ್ಲದೆ ಇದರ ಅದರ್ ಪ್ಯಾರಾಮೀಟರ್ಸ್ ನಾ ಹೇಳ್ದಂಗೆ ಬ್ಲಡ್ಡಲ್ಲಿ ಹೆಮಟೋಕ್ರಿಟ್ ಅಂತ ಇರುತ್ತೆ, WBCs ಅಂತ ಇರುತ್ತೆ, ಇದು ಎಲ್ಲ ಮ್ಯಾಚ್ ಎಷ್ಟು ಕಮ್ಮಿ ಆಗ್ತಾ ಇದೆ ಅಂತ ನೋಡಬೇಕಾಗುತ್ತೆ. ಇದ್ರ ಮೇಲೆ ಪೇಷಂಟ್ನ ಸಿವಿಯಾರಿಟಿ ಹೇಳ್ತೀವಿ. ಸೊ ಪ್ಲೇಟ್ಲೆಟ್ ಕೊಂಡು ತೀರಾ ಕಮ್ಮಿ ಆದರೆ ಮಾತ್ರ ಕೆಲವೊಬ್ರಿಗೆ ಬ್ಲೀಡಿಂಗ್ ಆಗುತ್ತೆ, ಕೆಲವೊಬ್ರಿಗೆ ತುಂಬ ಪ್ಲೇಟ್ಲೆಟ್ಸ್ ಕಮ್ಮಿ ಇದ್ರೂ ಬ್ಲೀಡಿಂಗ್ ಆಗಲ್ಲ. ಸೊ ಅಗೇನ್ ದಟ್ ಇಸ್ ಅಗೇನ್ ಡಿಪೆಂಡಿಂಗ್ ಆನ್ ದ ಬಾಡಿ ಮೆಕ್ಯಾನಿಸಮ್.
ಸರ್ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಸರ್ ಚಾಮರಾಜನಗರದಿಂದ. ಓಕೆ ಮೇಡಮ್, ಮೇಘನ್ ಅವರ ಇದ್ರೆ ಮಾತನಾಡಿ ಸರ್ ಪ್ಲೀಸ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ. ಸಿಂಪ್ಟಮ್ಸ್ ಎಲ್ಲ ಏನ್ ಗೊತ್ತಾಗತ್ತೆ ಮೇಡಮ್? ಸರ್ ಯೂಶಲಿ ಡೆಂಗ್ಯೂ ಅಲ್ಲಿ ಏನಾಗುತ್ತೆ, ಜ್ವರ ಜಾಸ್ತಿ ಬರ್ತಾ ಇರುತ್ತೆ ಸರ್, ಹೈ ಗ್ರೇಡ್ ಫೀವರ್ ಅಂತ ಹೇಳ್ತೀವಿ. ಟೆಂಪರೇಚರ್ ನಾರ್ಮಲ್, ಮೈ ಸ್ವಲ್ಪ ಬಿಸಿ ಇರೋದಕ್ಕಿಂತನೂ ತುಂಬ ಜಾಸ್ತಿ ಸುಡ್ತಾ ಇರುತ್ತೆ, 100 ಡಿಗ್ರಿ ಮೇಲೆ ಜ್ವರ ಬರ್ತಾ ಇರುತ್ತೆ. ಜ್ವರ ಅಲ್ದಲೆ ತಲೆನೋವು ಬರೋದು, ಕಣ್ಣು ಹಿಂದೆ ನೋವು ಬರೋದು, ರೆಟ್ರೋ ಆರ್ಬಿಟಲ್ ಪೈನ್ ಅಂತ ಹೇಳ್ತೀವಿ, ಮೈಕೈ ನೋವು ಬರೋದು, ಬೆನ್ಮೂಳೆ ಮುರಿದಷ್ಟು ನೋವಾಗುತ್ತೆ ಅಂತ ಹೇಳ್ತಾರೆ ದೊಡ್ಡವರಲ್ಲಿ, ಬ್ಯಾಕ್ ಬೋನ್ ಬ್ರೇಕ್ ಫೀವರ್ ಅಂತ ಹೇಳ್ತೀವಿ, ಆ ಥರ ನೋವಾಗೋದು. ಅದು ಬಿಟ್ಟರೆ ವಾಮಿಟಿಂಗ್, ಊಟ ಸೇರದಿರೋದು, ಇದೆಲ್ಲ ಸ್ವಲ್ಪ ಕಾಮನ್ ಸಿಂಪ್ಟಮ್ಸ್ ಸರ್ ಡೆಂಗ್ಯೂಲಿ. ಸೊ ಈ ಥರ ಸಿಂಪ್ಟಮ್ಸ್ ಶುರು ಆಗ್ತಾ ಇದೆ ಅಂದರೆ ನೀವು ಸಸ್ಪೆಕ್ಟ್ ಮಾಡ್ಬೋದು ಇದು ಡೆಂಗ್ಯೂ ಇರ್ಬೋದು ಅಂತ. ಪ್ರಿಕಾಷನ್ಸ್ ಮೇಡಮ್? ಸರ್ ಪ್ರಿಕಾಷನ್ಸ್ ಏನು ಮಾಡ್ಬೋದು, ಒಂದು ಆಗಲೇ ಹೇಳಿದಂಗೆ ಕ್ಲೀನ್ಲಿನೆಸ್, ಇದು ಮೇನ್ಲಿ ಸೊಳ್ಳೆಯಿಂದ ಹರಡೋ ಕಾಯಿಲೆ. ಸೊ ಮನೆಯಲ್ಲಿ ಆದಷ್ಟು ಸೊಳ್ಳೆಗಳನ್ನ ಅವಾಯ್ಡ್ ಮಾಡಬೇಕು, ನಿಮ್ಮ ಸುತ್ತಮುತ್ತ ಕ್ಲೀನಾಗಿ ಇಟ್ಕೋಬೇಕು, ನೀರುಗಳು ನಿಂತ್ಕೊಳ್ದೆ ಇರೋ ಥರ, ಸೊಳ್ಳೆ ಜಾಸ್ತಿ ಇಲ್ಲದೆ ಇರೋ ಥರ ಮೇಂಟೈನ್ ಮಾಡಬೇಕು. ನೆಟ್ಸ್ ಯೂಸ್ ಮಾಡೋದಾಗಲಿ, ರೋಲ್ ಆನ್ಸ್ ಆಗಲಿ, ಬಟ್ಟೆ ಫುಲ್ ಹಾಕೋದಾಗಲಿ, ಆ ಥರ ಮಾಡಿಕೊಂಡು ಪ್ರಿವೆಂಟ್ ಮಾಡಬೇಕಾಗುತ್ತೆ. ಸೊಳ್ಳೆ ಆದಷ್ಟು ನಿಮ್ಮ ಅದು ಕಚ್ಚದೆ ಹೋದರೆ ಅಥವಾ ಡೆಂಗ್ಯೂ ಪೇಷಂಟ್ಸ್ ನಿಮ್ಮ ಮನೇಲಿ ಇದ್ದು ಅವರಿಗೂ ಮತ್ತೆ ಸೊಳ್ಳೆ ಕಚ್ಚಿ ನಿಮ್ಮಿಂದ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಸ್ವಲ್ಪ ಕಾಂಟ್ಯಾಕ್ಟ್ಸ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಸರ್. ಥ್ಯಾಂಕ್ ಯು ಪ್ರಮೋದ್ ಅವರೇ, ಕರೆ ಮಾಡೋದಕ್ಕೆ. ಎಸ್ ಮ್ಯಾಮ್, ಹೇಳ್ತಾರೆ ಪ್ರಿಕಾಷನ್ಸ್ ಅಂತ ಬಂದಾಗ ಎಲ್ಲರೂ ಕೂಡ ಅದೇ ಹೇಳ್ತಾ ಇರ್ತಾರೆ, ಇಟ್ಸ್ ಎ ಸ್ಪ್ರೆಡ್ಡಿಂಗ್ ಡಿಸೀಸ್ ಆಗಿರೋದ್ರಿಂದ ಮೇಯ್ಲಿ ಮನೆಯಲ್ಲಿ ಒಬ್ಬರಿಗೆ ಎಫೆಕ್ಟ್ ಆದಾಗ ಅದು ಮನೆಯವರಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಮೋಸ್ಟ್ ಆಫ್ ದ ಟೈಮ್ ಇರೋದ್ರಿಂದ ಹೇಗೆ ಅದು, ಇಸ್ ಇಟ್ ಅವೈಲೇಬಲ್ ಅವ್ರಿಗೆ ಆಗುತ್ತೆ ಆ ಥರ ಹೇಗೆ? ಯೂಶಲಿ ಇವಾಗ ಮನೇಲಿ ಒಬ್ರಿಗೆ ಫೀವರ್ ಇದೆ ಅಂದರೆ ಹೈ ಚಾನ್ಸಸ್ ಬೇರೆಯವ್ರಿಗೆ ಹರಡೋ ಚಾನ್ಸಸ್ ಇರುತ್ತೆ ನಾರ್ಮಲಿ. ಬಟ್ ಇವಾಗ ಕೆಮ್ಮು ನೆಗಡಿ ತರ ಅಲ್ಲ, ಇದು ಕಮ್ಯುನಿಕಬಲ್ ಡಿಸೀಸ್ ಅಲ್ಲ. ಇವಾಗ ಒಬ್ರು ಕೆಮ್ಮಿದ್ರೆ ಇನ್ನೊಬ್ರಿಗೆ ಕೆಮ್ಮಾಗಿ ಅವ್ರಿಗೆ ಇನ್ಫೆಕ್ಷನ್ ಬರುತ್ತೆ ಅಂದಲ್ಲ, ಅದಾಗಲೇ ಹೇಳ್ದಂಗೆ ಇದು ವೆಕ್ಟರ್ ಸೊಳ್ಳೆಯಿಂದ ಆಗೋದು. ಸೊ ಅವರಿಗೆ ಡೆಂಗ್ಯೂ ಇರೋ ಪೇಷಂಟ್ಗೆ ಸೊಳ್ಳೆ ಕಚ್ಚಿ ಅದೇ ಸೊಳ್ಳೆ ಬಂದು ನಿಮಗೆ ಮತ್ತೆ ಕಚ್ಚಿದ್ರೆ ಅವರಿಗೆ ಮತ್ತೆ ಡೆಂಗ್ಯೂ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಒಬ್ರು ಡೆಂಗ್ಯೂ ಪೇಷಂಟ್ ಅಲ್ಲಿ ಡೆಂಗ್ಯೂ ವೈರಸಸ್ ಇರುತ್ತೆ, ಆ ಸೊಳ್ಳೆ ಅದನ್ನು ತಗೊಂಡು ಬಂದು ನಾರ್ಮಲ್ ಪೇಷಂಟ್ಗೆ ಕಚ್ಚಿದಾಗ ಅಲ್ಲಿ ಅವರಿಗೆ ಮತ್ತೆ ಇನ್ಫೆಕ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ. ಸೊ ಬೇಸಿಕಲಿ ಇವಾಗ ಡೆಂಗ್ಯೂ ಇರೋರ್ನ ಐಸೋಲೇಟ್ ಮಾಡ್ಬಿಡ್ಬೇಕಾ ಅನ್ನೋದಕ್ಕಿಂತ ಸೊಳ್ಳೆನ ಅವಾಯ್ಡ್ ಮಾಡಬೇಕು. ಆ ಪ್ರಶ್ನೆ ಬರುತ್ತೆ ಇವಾಗ, ಸ್ಪ್ರೆಡಿಂಗ್ ಆಗ್ತಿರೋದ್ರೆ ಅವ್ರನ್ನ ಒಂದ್ ಕಡೆ ಐಸೋಲೇಟ್ ಮಾಡೋದು ಎಷ್ಟು ಇದಾಗುತ್ತೆ? ಇಟ್ಸ್ ನಾಟ್ ಲೈಕ್ ಪೇಷಂಟ್ ಇಂದ ಪೇಷಂಟ್ ಮುಟ್ಟಿದ್ರೆ ಆಗಲಿ, ಅವ್ರ ಹತ್ರ ಹೋದ್ರೆ ಆಗಲಿ ಸೊಳ್ಳೆ ಬರ, ಅವರಿಂದ ಡೆಂಗ್ಯೂ ಬರುತ್ತೆ ಅಂತಲ್ಲ. ಇಟ್ಸ್ ಮೇನ್ಲಿ ಮಸ್ಕಿಟೋ ಸೊಳ್ಳೆ. ಸೊ ಅದ್ರಿಂದ ಅದನ್ನ ಅವಾಯ್ಡ್ ಮಾಡಬೇಕು ದ್ಯಾನ್ ಐಸೋಲೇಟಿಂಗ್ ಪೇಷಂಟ್ಸ್. ಓಕೆ, ಎಸ್. ಇನ್ನು ಮಕ್ಕಳಲ್ಲಿ ಬರೋದಾದ್ರೆ ಮೇಡಮ್, ಇವಾಗ ಹೇಳಿದೆ ಡೆಂಗ್ಯೂ ಆಗಿರ್ಬೋದು, ನಿಮೋನಿಯಾ ಆಗಿರ್ಬೋದು, ಇನ್ನು ಸ್ಟಾರ್ಟಿಂಗ್ ಡೇಸ್ ಜಾಂಡೀಸ್ ಆಗಿರ್ಬೋದು, ಇದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರೋ ಆರೋಗ್ಯ ಸಮಸ್ಯೆಗಳು ಯಾವುದಿರುತ್ತೆ? ನಾರ್ಮಲಿ ಈ ಸೀಸನಲ್ಲಿ ಮಳೆಗಾಲದಲ್ಲಿ ಹೇಳೋಕ್ಕಾಗಿದ್ರೆ ಆಲ್ ಎಲ್ಲರದು ಕಂಪ್ಲೇಂಟ್ಸ್ ನಾವು ಓ ಪಿ ಡಿಲಿ ನೋಡೋದಂದರೆ ಫೀವರ್, ಕಾಫ್, ಕೋಲ್ಡ್, ಕೆಮ್ಮು, ನೆಗಡಿ, ಒಂಥರ ನಾರ್ಮಲಾಗೆ ಎಲ್ಲ ಸೀಸನಲ್ಲೂ ಬರ್ತಾ ಇರುತ್ತೆ, ಅದು ಈ ಸೀಸನಲ್ಲಿ ಇನ್ನೂ ಜಾಸ್ತಿ ಬರುತ್ತೆ. ಹಾಂ ಹಾಂ ಹೌದು, ಇದು ಮಕ್ಕಳಲ್ಲೇ ನಾವು ಜಾಸ್ತಿ ನೋಡ್ತಾ ಇರೋದು ಕೆಮ್ಮು ನೆಗಡಿ. ಕೆಮ್ಮು ನೆಗಡಿ ಕಾಮನ್ ಆಗಿ ವೈರಲ್ ಫೀವರ್, ಎನಿ ವೈರಲ್ ಫೀವರ್ ಆಗಲೇ ಹೇಳ್ದಂಗೆ ಫಸ್ಟ್ 2 ಡೇಸ್ ಕೆಮ್ಮು ನೆಗಡಿ ಇರುತ್ತೆ. ನಿಮಗೆ ಬೇಬಿ ಆಕ್ಟಿವ್ ಆಗಿದೆ, ಕೆಮ್ಮು ನೆಗಡಿ ಬಂದ್ರೂ ನಾರ್ಮಲ್ ಆಗಿ ಬೇಬಿ ಫೀಡಿಂಗ್ ಎಲ್ಲ ಚೆನ್ನಾಗಿ ತಗೋತಾ ಇದೆ, ಆಕ್ಟಿವಿಟೀಸ್ ಏನು ಸ್ಲೀಪಿಂಗ್ ಟೈಮ್ ಏನು ಅಫೆಕ್ಟ್ ಆಗ್ತಾ ಇಲ್ಲ, ಬೇಬಿ ಆಕ್ಟಿವಿಟಿ ನಾರ್ಮಲ್ ಇದೆ ಅಂದರೆ ಏನು ಅಷ್ಟು ಗಾಬರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಲೋ ಗ್ರೇಡ್ ಫೀವರ್ಸ್ ಬಂದು ಜ್ವರ ಕಮ್ಮಿ ಅಂದರೆ ತುಂಬ ಹೈ ಟೆಂಪ್ರೇಚರ್ಸ್ ಹೋಗ್ತಾ ಇಲ್ಲ, ಮತ್ತು ಕೆಮ್ಮು ನೆಗಡಿ 1 to 2 ಡೇಸ್ಗೆ ಕಮ್ಮಿ ಆಗುತ್ತೆ, ಅಥವಾ ಪಾಪುಗೆ ಅದರಿಂದ ಏನು ತುಂಬ ಕಷ್ಟ ಆಗ್ತಾ ಇಲ್ಲ ಅಂದರೆ ಯು ಕ್ಯಾನ್ ವೇಟ್. ಇಲ್ಲ ಇದು ತುಂಬ ಸಿಂಪ್ಟಮ್ಸ್ ಯಾವಾಗ ನಿಮೋನಿಯಾ ಥರ ಯಾವಾಗ ಟರ್ನ್ ಆಗುತ್ತೆ ಅಂದರೆ ನಿಮೋನಿಯಾನು ಸೇಮ್ ಹಿಂಗೆ ಶುರು ಆಗುತ್ತೆ, ಕೆಮ್ಮು ನೆಗಡಿ ಜ್ವರದಿಂದನೇ ಶುರು ಆಗುತ್ತೆ. ಅಲ್ಲೇನಾಗುತ್ತೆ, ಪಾಪುಗೆ ಉಸಿರಾಟ ತೊಂದರೆ ಶುರು ಆಗುತ್ತೆ, ಜೋರ್ ಜೋರ್ ನಾರ್ಮಲ್ ರೆಸ್ಪಿರೇಟರಿ ರೇಟ್ಗಿಂತನೂ ಜಾಸ್ತಿ ಜೋರಾಗಿ ಉಸಿರಾಡ್ತಾ ಇದೆ, ತುಂಬ ಮಂಕಾಗಿರುತ್ತೆ ಮಗು, ಯಾವಾಗಲೂ ಮಲ್ಕೊತಾ ಇರೋದು, ಆ ಥರ ಸಿಂಪ್ಟಮ್ಸ್ ಬರುತ್ತೆ, ತಿನ್ನಕ್ಕಾಗ್ತಾ ಇರಲ್ಲ ಆ ಥರ. ಸೊ ವಿ ಹ್ಯಾವ್ ಟು ಬಿ ಕಾಷಿಯಸ್. ಆ ಥರ ಇವಾಗ ಬರೀ ಕೆಮ್ಮು ನೆಗಡಿನೇ ಒಂದು 2-3 ದಿನ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇಲ್ಲ ಪಾಪು, ದಿನೇ ದಿನೇ ಮಗು ಡಿಟೀರಿಯೇಟ್ ಆಗ್ತಾ ಇದೆ, ಆ ಥರ ಇದ್ದಾಗ ಅಗೇನ್ ನೀವು ಆದಷ್ಟು ಬೇಗ ಕರ್ಕೊಂಡು ಬರಬೇಕಾಗುತ್ತೆ. ಇವನ್ ನಾರ್ಮಲ್ ಕೆಮ್ಮು ನೆಗಡಿಯಿಂದ ಶುರು ಆಗಿರೋ ಸಿಂಪ್ಟಮ್ಸೂ ಕೆಲವೊಂದ್ಸತಿ ನಿಮೋನಿಯಾ, ನಿಮೋನಿಯಾ, ಬ್ರಾಂಕೆಲೈಟಿಸ್ ಅಂತೆಲ್ಲ ಹೇಳ್ತೀವಿ, ಆ ಥರ ಆಗಿ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಯೂಶಲಿ ಡೆಂಗ್ಯೂ ಅಲ್ಲಿ ವೆಯ್ಟ್ ಹೆಂಗೆ ಲಾಸ್, ವೆಯ್ಟ್ ಲಾಸ್ ಆಗ್ಬೋದು, ಬಟ್ ವೆಯ್ಟ್ ಲಾಸ್ ಯಾವಾಗ ಆಗುತ್ತೆ ನಾ ಹೇಳ್ದಂಗೆ, ನಮ್ಮ ಬಾಡಿಯಲ್ಲಿ ಮೋಸ್ಟ್ ಆಫ್ ದ ಕಂಟೆಂಟ್ ಇಸ್ ವಾಟರ್. ಮಕ್ಕಳ ಬಾಡಿಯಲ್ಲಾಗಲಿ ನಮ್ಮ ಬಾಡಿಯಲ್ಲಾಗಲಿ ಜಾಸ್ತಿ ಪ್ರಮಾಣದಲ್ಲಿ ನೀರಿನಂಶ ಇರುತ್ತೆ, ಡೆಂಗ್ಯೂ ಅಲ್ಲಿ ಮೇನ್ಲಿ ನೀರಿನಂಶ ಕಮ್ಮಿ ಆಗುತ್ತೆ, ಸೊ ಅದರಿಂದ ವೆಯ್ಟ್ ಲಾಸ್ ಆಗೋ ಚಾನ್ಸಸ್ಸು ಇರುತ್ತೆ. ಅಡಲ್ಟ್ ಅಲ್ಲಿ ನಾವಾದ್ರೆ ನೀವು ಹೇಳೋ ರೀತಿಯಲ್ಲಿ ವಾಟರ್ ಸಪ್ಲಿಮೆಂಟ್ಸ್ ಮಕ್ಕಳು ಅಂದಾಗ ದೇ ಆರ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ತಾಯಿ ಎದೆ ಹಾಲು ಮೇಲೆ ಡಿಪೆಂಡ್ ಆಗಿದೆ. ಇವಾಗ ಅಂತ ಸಣ್ಣ ಮಕ್ಕಳು ಬರೀ ತಾಯಿ ಎದೆ ಹಾಲು ಡಿಪೆಂಡ್ ಆಗಿರೋ ಮಕ್ಕಳಿಗೂ ಬರೋ ಚಾನ್ಸಸ್ ಇರುತ್ತೆ, ಅವರಲ್ಲಿ ಇನ್ನೂ ಸಿಗ್ನಿಫಿಕೆಂಟ್ ಲಾಸ್ ನೋಡ್ತೀವಿ, ಯಾಕಂದ್ರೆ ಅವ್ರಿಗೆ ಬರೀ ಮೇನ್ ಸಪ್ಲಿಮೆಂಟೇ ತಾಯಿ ಎದೆ ಹಾಲು ಇರುತ್ತೆ, ಅದು ಬಿಟ್ಟು ನಾವು ಬೇರೆ ಏನೂ ಕೊಡ್ತಾ ಇರಲ್ಲ, ಅದರಲ್ಲೂ ತಾಯಿ ಎದೆ ಹಾಲಲ್ಲೂ ನೀರಿನಂಶ ಅಂತ ಇರುತ್ತೆ. ಸೊ ಅದನ್ನು ಫೀಡ್ ಮಾಡಿದ್ರೆ ಸಾಕಾಗಿರುತ್ತೆ, ಎಕ್ಸ್ಟ್ರಾ ಏನು ಈಗ 6 ತಿಂಗಳು ಒಳಗಡೆ ಇರೋ ಮಕ್ಕಳಿಗೆ ನೀರೆಲ್ಲ ನಾವು ಕೊಡೋಂಗಿಲ್ಲ, ತಾಯಿ ಎದೆ ಹಾಲೇ ಸಾಕಾಗುತ್ತೆ,
ಅದನ್ನೇ ಅಡಿಕ್ವೇಟ್ ಆಗಿ ಫೀಡ್ ಮಾಡಬೇಕು ಅವರು. ಮತ್ತೆ ಮೇನ್ಲಿ ಯೂರಿನ್ ಔಟ್ಪುಟ್ ಅಂತ ನೋಡ್ಬೇಕು. ಸೊ ನಾವು ಯಾವಾಗ ಹೇಳ್ತೀವಿ ಅಂದ್ರೆ ಮಗುಗೆ ನೀರಿನಂಶ ಸಾಕಾಗ್ತಾ ಇದೆಯಾ ಅಂದ್ರೆ ಮಗು ಮೈಯಲ್ಲಿ ನೀರಿನಂಶ ಚೆನ್ನಾಗಿದೆಯಾ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಯೂರಿನ್ ಚೆನ್ನಾಗಿ ಹೋಗ್ತಾ ಇದೆ ಮಗು ಅಂತ. ಸೊ ಅಟ್ಲೀಸ್ಟ್ ಒಂದ್ ದಿನಕ್ಕೆ 5-6 times ಯೂರಿನ್ ಪಾಸ್ ಮಾಡ್ಬೇಕು ನ್ಯೂನೆಟಲ್ ಏಜ್ ಗ್ರೂಪ್ ಅಲ್ಲಿ. ಅಟ್ಲೀಸ್ಟ್ ಒಂದ್ 3-4 times ಆದ್ರೂ ಪಾಸ್ ಮಾಡ್ಬೇಕು ದೊಡ್ಡವರಲ್ಲಿ. ಅಟ್ಲೀಸ್ಟ್ ನಮ್ಗೊಂದ್ ಸೈನ್ ಅದು ಅಂದ್ರೆ ನೀರ್ ಚೆನ್ನಾಗಿದೆ ಅದಕ್ಕೆ ಯೂರಿನ್ ಚೆನ್ನಾಗಿ ಪಾಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಆಗ ಹೈಡ್ರೇಟೆಡ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ವೆರಿ ಗುಡ್ ಐಡಿಯಾ ಅಂತ ಒಬ್ರು ಕಾಲರ್ ಇದ್ರೆ ಮಾತಾಡೋಣ. ಹಲೋ ಹಲೋ ಹಲೋ, ಕರೆ ಕಟ್ಟಾಗಿದೆ. ವೀಕ್ಷಕರು ದಯವಿಟ್ಟು ಕರೆ ಮಾಡಿದಂಥ ಸಂದರ್ಭದಲ್ಲಿ ಟಿ ವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ ಮಾತನಾಡಿ. ಇನ್ನು ನಮ್ಮೊಂದಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಡೆಂಗ್ಯೂ ಜೊತೆಗೆ ಮಕ್ಕಳಲ್ಲಿ ಹೆಚ್ಚಾಗಿ ಸಮಸ್ಯೆಗಳು ಕಂಡುಬಂದವರನ್ನು ನೇರವಾಗಿ ಮಾತನಾಡ್ಬೋದು. ಇನ್ನು ಡಾಕ್ಟರ್ ಮೇಘನ್ ಅವರನ್ನು ನೇರವಾಗಿ ಭೇಟಿಯಾಗಬೇಕು ಅಂತ ಹೇಳಿದಾಗ ಭಾನುವಿ ಆಸ್ಪತ್ರೆಯ ನಂಬರ್ ಸ್ಕ್ರೀನ್ನ ಮೇಲೆ ಬರ್ತದೆ. ಅದಕ್ಕೆ ಕರೆ ಮಾಡಿ ಅವರ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ನಿಮ್ಮ ಮಕ್ಕಳಲ್ಲಿ ಕಂಡುಬರುವ ಹೆಚ್ಚಿನ ಸಮಸ್ಯೆಗಳಿಗೂ ಕೂಡ ನೇರವಾಗಿ ಅವರೊಂದಿಗೆ ಚಿಕಿತ್ಸೆಯನ್ನು ಪಡಿಬೋದು. ಎಸ್ ಮ್ಯಾಮ್, ಹೇಳ್ತಾ ಇದ್ದೀಗ ಮಕ್ಕಳಲ್ಲಿ ಈ ಸಮಸ್ಯೆಗಳನ್ನು ಹೊರತಾಗಿ ಬೇರೆ ಆರೋಗ್ಯ ಸಮಸ್ಯೆಗಳೇನೋ ಕಂಡುಬರೋ ಸಾಧ್ಯತೆಗಳಿರುತ್ತೆ. ಯಾವ ರೀತಿ ನಾವು ಒಂದಿಷ್ಟು ಅವೇರ್ನೆಸ್ ಅನ್ನು ಮೂಡಿಸ್ಬೋದು ಪೇರೆಂಟ್ಸ್ಗಳು? ಒಂದು ಅವೇರ್ನೆಸ್ ಕಾಮನ್ ಇಲ್ನೆಸ್ ಅಂತ ಹೇಳ್ತೀವಿ ಮಕ್ಕಳಿಗೆ. ಅದು ಅಷ್ಟು ಇವಾಗ ಎಲ್ಲ ಮಕ್ಕಳಿಗೂ ಒಂದು 6 common diseases ಅಂತ ಬರುತ್ತೆ. ಇವಾಗ ಬೇದಿ ಆಗಲಿ, ವಾಂತಿ ಆಗಲಿ, ಕೆಮ್ಮು, ನೆಗಡಿ, ಜ್ವರ, ಇದೆಲ್ಲ ಕಾಮನ್ ಅಂದರೆ ಎಲ್ಲ ಮಕ್ಕಳಿಗೂ ಈ ಥರ ಸಿಂಪ್ಟಮ್ಸ್ ಯೂಶ್ವಲಿ ಕಂಡು ಬರುತ್ತೆ. ಜಾಂಡಿಸ್ ಎಲ್ಲ ಚಿಕ್ಕ ಮಕ್ಕಳಲ್ಲಿ ನಾವು ನೋಡ್ತೀವಿ, ಯೂಶ್ವಲಿ ನ್ಯೂಬಾರ್ನ್ ಬೇಬೀಸಲ್ಲಿ. ರೇರ್ ಆಗಿ ನಾವು ಅಡಲ್ಟ್ಸಲ್ಲಿ ನೋಡೋದು ಅಂದರೆ ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ, ಪಿಡಿಯಾಟ್ರಿಕ್ ಏಜ್ ಗ್ರೂಪ್ ಮಕ್ಕಳಲ್ಲಿ ಜಾಂಡಿಸ್ ನೋಡ್ತಾ ಇದ್ದೀವಿ ಅಂದರೆ ಅದು ವೈರಲ್ ಹೆಪಟೈಟಿಸ್ ಆ ಥರ ಇರ್ತೀವಿ, ಅದರಿಂದ ಇರ್ಬೋದು ಇರುತ್ತೆ. ಅದು ಅಷ್ಟು ಕಾಮನ್ ಏನು ಈಗ ಅಷ್ಟು ಕಾಮನ್ ಇಲ್ಲ, ಬಿಕಾಸ್ ವಾಟರ್ ಇದೆಲ್ಲ ಸ್ಯಾನಿಟೇಷನ್ ಎಲ್ಲ ಇಂಪ್ರೂವ್ ಆಗಿದೆ, ಅದರಿಂದ ಆಗಿ ಅಷ್ಟು ನಾವು ನೋಡಲ್ಲ. ಅದು ಟೈಫಾಯ್ಡ್ ಆಗಲಿ, ಕಾಲ್ರ ಆಗಲಿ, ಆ ಥರ ಟೈಫಾಯ್ಡ್ ಓಕೆ ಸ್ವಲ್ಪ ಸಿಂಪ್ಟಮ್ಸ್ ಇದೆ, ಕಾಲ್ರ ಎಲ್ಲ ಕಮ್ಮಿ ಆಗಿದೆ, ಕಂಟಾಮಿನೇಟೆಡ್ ವಾಟರ್ ಫುಡಿಂದ ಯೂಶ್ವಲಿ ಸ್ಪ್ರೆಡ್ ಆಗ್ತಾ ಇತ್ತು, ಇವಾಗ ಅದೆಲ್ಲ ಕಮ್ಮಿ ಆಗಿದೆ ಬಿಕಾಸ್ ಸ್ವಲ್ಪ ಸ್ಯಾನಿಟೇಷನ್ ಇಂಪ್ರೂವ್ ಆಗಿದೆ, ವಾಟರ್ ಹೈಜೀನ್ ಇಂಪ್ರೂವ್ ಆಗಿದೆ, ಎಲ್ಲರ ಮನೆಯಲ್ಲೂ ಸ್ವಲ್ಪ ಕುದಿಸಿ ಆರಿಸಿರ ನೀರು ಆ ಥರ ಕುಡಿತಾ ಇದ್ದಾರೆ. ಮುಂಚೆ ಕಂಪೇರ್ ಮಾಡಿದ್ರೆ ಕೆಲವೊಂದು ಡಿಸೀಸಸ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಏನು ಹೇಳ್ತೀವಿ ಅದು ಆಲ್ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ತಾ ಇದ್ದೀವಿ. ತಾಯಂದ್ರಿಗಾಗಲಿ ಪೇರೆಂಟ್ಸ್ಗಾಗಲಿ ಒಂದು ಬೇಸಿಕ್ ಸಿಂಪ್ಟಮ್ಸ್ ಏನೇನು ಬರ್ಬೋದು ಅದ್ರ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ಇದೆ. ಸೊ ಇದರಿಂದಾಗಿ ಮಕ್ಕಳು ಆರೋಗ್ಯನೂ ಸುಧಾರಿಸ್ತಾ ಇದೆ. ವಿ ಶುಡ್ ಬಿ ಏನು ಕಾಷಿಯಸ್ ಆಗಿ ಏನಿರ್ಬೋದು ಅಂದರೆ ಬೇಸಿಕಲಿ ಮೇಕ್ ಶೋರ್ ನಾವು ಕರೆಕ್ಟ್ ಟೈಮ್ ಟೈಮಿಗೆ ಊಟ ಮಾಡಬೇಕು, ಒಂದು ಮನೆ ಊಟ ಮಾಡಬೇಕು. ಅದರಲ್ಲೂ ಯೂಶ್ವಲಿ ಮಕ್ಕಳಿಗೆ ಜಂಕ್ಸ್ ಅದೇ ಜಾಸ್ತಿ, ಬಿಸ್ಕೆಟ್ ಆಗಲಿ, ಚಾಕ್ಲೇಟ್ಸ್ ಆಗಲಿ, ಅದು ಜಂಕ್ಸ್ ಅಂತಲೇ ಬರುತ್ತೆ. ಇವಾಗ ಬಿಸ್ಕೆಟ್ ಕೆಲವೊಂದು ಮಕ್ಕಳು ಬರೀ 1 packet ಬಿಸ್ಕೆಟ್ ತಿಂದ್ಬಿಟ್ಟು ಊಟನೇ ಮಾಡಲ್ಲ, ತಿಂಡಿನೇ ಮಾಡಲ್ಲ, ಆ ಥರ ಇರ್ಬಿಡ್ತಾರೆ. ಯೂಶ್ವಲಿ ಅದರಿಂದ ಏನು ವಿ ಕಾಂಟ್ ಅಚೀವ್ ಎನಿಥಿಂಗ್. ಮೇನ್ಲಿ ನ್ಯೂಟ್ರಿಯನ್ಸ್ ಆ ಥರ ಎಲ್ಲ ಬೇಕಾದರೆ ಸೊಪ್ಪು ತರಕಾರಿ ಚೆನ್ನಾಗಿ ತಿನ್ನಬೇಕು, ಫ್ರೂಟ್ಸ್ ತಿನ್ನಬೇಕು, ಆ ಥರ ಫುಡ್ ಐಟಮ್ಸ್ ನಾನು ಈ ಥರ ಶಿಫ್ಟ್ ಮಾಡಬೇಕು. ಮನೆಯಿಂದ ಕೊಡೋದು ಊಟ ಒಳ್ಳೆಯದು, ಜಾಸ್ತಿ ಹೊರಗಡೆ ಊಟ ಅವಾಯ್ಡ್ ಮಾಡಬೇಕು, ನೀರು ಚೆನ್ನಾಗಿ ಕುಡಿಬೇಕು. ಅದು ನಾನು ಆಗಲೇ ಹೇಳ್ದಂಗೆ ಎನಿ ಫೀವರ್ ಯಾವುದೇ ಜ್ವರಕ್ಕೆ ನೀವು ಮೇನ್ಲಿ ನೀರು ತೊಗೊಳೋದ್ರಿಂದ ಅರ್ಧ ಅಲ್ಲೇ ಸ್ವಲ್ಪ ನಿಮ್ಗೆ ಸುಸ್ತು ಅದಾಗಲಿ ಅಲ್ಲೇ ಅರ್ಧ ಮನೇಲೆ ನೀವು ಅರ್ಧ ಟ್ರೀಟ್ಮೆಂಟ್ ಕೊಡೋಂಗೆ ನೀರು ಚೆನ್ನಾಗಿ ಕುಡಿಯೋದ್ರಿಂದ. ಮೇಕ್ ಶೋರ್ ವಾಟರು ಅಷ್ಟೇ, ಕುದಿಸಿ ಆರಿಸಿರ ನೀರು ಕುಡಿದ್ರೆ ಒಳ್ಳೇದು. ನಾಟ್ ಓನ್ಲಿ ದಿಸ್ ಸೀಸನ್, ರೈನ್ ಮಳೆಗಾಲದಲ್ಲಿ ಅಲ್ದಲೇ ಎಲ್ಲ ಸೀಸನ್ಗೂ ಒಳ್ಳೇದು. ಅದು ಮೇಕ್ ಶೋರ್ ಯು ಫ್ರೀ ಇಲ್ಲ, ಅದೇ ಮನೆ ಊಟ ತಿನ್ನೋದು ಆದಷ್ಟು ಒಳ್ಳೇದು, ಹೊರಗಡೆದು ಅವಾಯ್ಡ್ ಮಾಡಬೇಕು. ಕಾಲರ್ ಇದ್ದಾರೆ ಮ್ಯಾಮ್. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಸರ್, ನಾವು ಕಮಲ ಅಂತ ಹೇಳಿ ಆಸ್ಟ್ರನಿಂದ. ಓಕೆ, ಈಗ ಡಾಕ್ಟರ್ ಮೇಘನ್ ಅವರಿದ್ದಾರೆ ಮೇಡಮ್, ಮಾತನಾಡಿ. ಹಲೋ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಮೇಡಮ್, ಇದು ಡೆಂಗ್ಯೂದು ಲಕ್ಷಣಗಳು ಏನೇನಿರುತ್ತೆ? ಮೇಡಮ್, ಯೂಶ್ವಲಿ ಡೆಂಗ್ಯೂ ಅಲ್ಲಿ ಫೀವರ್ ಬರ್ಬೋದು, ಜ್ವರ ಜಾಸ್ತಿ ಬರ್ಬೋದು, ಕೆಲವೊಬ್ಬರಿಗೆ ಮೈಕೈ ನೋವು ತುಂಬ ಅನಿಸುತ್ತೆ, ಕೆಲವೊಬ್ಬರಿಗೆ ಊಟ ಸೇರ್ತಾರಲ್ಲ, ಹೊಟ್ಟೆ ಹಸಿವು ಆಗಲ್ಲ, ವಾಂತಿ ಬರೋದು, ಹೊಟ್ಟೆ ನೋವು ಬರೋದು ಇದೆ. ಯೂಶ್ವಲಿ ತುಂಬ ನೀವು ಜ್ವರ ಹಾಗೇನೆ ನೆಗ್ಲೆಕ್ಟ್ ಮಾಡಿದ್ರೆ ಆ ಥರ ಇರೋರಿಗೆ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ಸ್ ಅಂತ ಹೇಳ್ತೀವಿ, ಮೂಗಿಂದ ರಕ್ತ ಬರೋದು, ಯೂರಿನಲ್ಲಿ ರಕ್ತ ಕಾಣೋದು, ಮೋಷನ್ಸಲ್ಲಿ ರಕ್ತ ಬರೋ ಚಾನ್ಸಸ್ ಇರುತ್ತೆ, ಅದೆಲ್ಲ ಕಾಂಪ್ಲಿಕೇಷನ್ಸ್ ಆಗಿಬಿಡುತ್ತೆ. ಸೊ ಅಲ್ಲಿ ತನಕ ಆ ಎಕ್ಸ್ಟೆಂಟ್ಗೆ ಹೋಗ್ದಲ್ಲ ನೀವು ಅರ್ಲಿ ಸಿಂಪ್ಟಮ್ಸ್ನ ಐಡೆಂಟಿಫೈ ಮಾಡಬೇಕು, ಫೀವರ್ ಬರೋದಾಗಲಿ, ಮೈಕೈ ನೋವು ಬರೋದಾಗಲಿ, ಈ ಥರ ಸಿಂಪ್ಟಮ್ಸ್ ಇದ್ದಾಗ ಆದಷ್ಟು ತೋರಿಸ್ಕೋಬೇಕು. ಧನ್ಯವಾದಗಳು. ವೀಕ್ಷಕರೇ, ಕರೆ ಮಾಡಿದಾಗ ದಯವಿಟ್ಟು ಟಿವಿಯನ್ನು ನೋಡ್ಕೊಂಡು ಮಾತನಾಡಬೇಡಿ. ನಿಮ್ಮ ಏನೇ ಡೌಟ್ಸ್ ಇರ್ಬೋದು ಅಥವಾ ಕ್ವೆಶನ್ಸ್ ಏನಿರುತ್ತೆ ಅದನ್ನ ದಯವಿಟ್ಟು ಫೋನಲ್ಲಿ ಮಾತನಾಡಿ ತಿಳಿಸಿ, ಆನಂತರವಾಗಿ ಅದರ ಕುರಿತಾದ ಮಾಹಿತಿಯನ್ನು ಡಾಕ್ಟರ್ ನೀಡಿರೋದನ್ನು ಕೂಡ ನೀವು ಬೇಕಾದ್ರೆ ನೋಡ್ಬೋದು. ಎಸ್ ಮ್ಯಾಮ್, ಹೇಳ್ತಾ ಇದ್ವಿ ಇಂಪಾರ್ಟೆನ್ಸ್ ಅಂತ ಹೇಳಿದಾಗ ಮಕ್ಕಳಲ್ಲಿ ಯಾವ ಏಜ್ನಿಂದ ಪೀಡಿಯಾಟ್ರಿಕ್ ಅವರಿಗೆ ನಾವು ಕನ್ಸಲ್ಟೇಷನ್ ಬರಬೇಕಾಗಿ, ತುಂಬ ನೀವು ಹೇಳಿದ್ರೆ ನ್ಯೂಬಾರ್ನ್ ಬೇಬೀಸ್ ಎಲ್ಲ ಕೂಡ ಅವರಿಗೆ ಗೈನಕ್ ಅವರಿಗೆ ಬರೋದ್ರಿಂದ ಪೀಡಿಯಾಟ್ರಿಕ್ ಅವರ ನೆಸೆಸಿಟಿ ಮಗುವಿಗೆ ಯಾವ ಮಂತಿಂದ ಸ್ಟಾರ್ಟ್ ಆಗುತ್ತೆ? ಯೂಶ್ವಲಿ ನಮ್ದು ನಮ್ಮ ರೋಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವನ್ನ, ಸೊ ಪೀಡಿಯಾಟ್ರಿಷನ್ ಆಗಲಿ ನ್ಯೂರೋಟಾಲಜಿ ರೋಲ್ ಯಾವಾಗ ಸ್ಟಾರ್ಟ್ ಆಗಿದ್ರೆ ಮಗು ಹುಟ್ಟಿದಾಗಿಂದ, ಮಗು ಅವ್ರದ್ದು ಡೆಲಿವರಿ ಪ್ರಾಸೆಸ್ ಏನಿದೆ ಅದು ಈಚೆ ಯೂಟ್ರಸ್ಸಿಂದ ಈಚೆ ಬಂದಮೇಲಿಂದ ನಮ್ಮದು ರೋಲ್ ಸ್ಟಾರ್ಟ್ ಆಗುತ್ತೆ. ಸೊ ಆಗ ಹುಟ್ಟಿದ ಮಗು, ಡೇ 0 ಅಂತ ಹೇಳ್ತೀವಿ ಅದನ್ನು, ಆಗ ಹುಟ್ಟಿದ ಮಗುವಿಂದ
ಯೂಶಲಿ ಪಿಡಿಯಾಟ್ರಿಕ್ ಅಂದ್ರೆ 18 ಇಯರ್ಸ್ ಒಳಗಡೆ ತನಕ ನಾವು ಪಿಡಿಯಾಟ್ರಿಕ್ ಏಜ್ ಗ್ರೂಪ್ಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸೊ ಅಲ್ಲಿ ತನಕ ಏಜ್ ಗ್ರೂಪ್ ಇರೋ ಮಕ್ಕಳಿಗೆ ಅವ್ರಿಗೆ ಏನೇ ಸಮಸ್ಯೆ ಇದ್ರು ದೇ ಕ್ಯಾನ್ ಕನ್ಸಲ್ಟ್. ಏನಿಲ್ಲ ಅದೊಂದು ಕಾನ್ಸೆಪ್ಟ್ ಇದೆ, ಬರೀ ಒಂದು 10 ವರ್ಷ ಒಳಗಡೆ ಇದ್ರೆ ಪಿಡಿಯಾಟ್ರಿಕ್ಸ್, ಆಮೇಲೆ ತುಂಬಾ ನ್ಯೂ ಬಾರ್ನ್ಗು ಪಿಡಿಯಾಟ್ರಿಕ್ಸ್ ಬರಲ್ಲ ಆತರ ಇಲ್ಲ. ಆಗ ಹುಟ್ಟಿರೋ ಡೇ 0 ಇಂದ 18 ಇಯರ್ಸ್ ಒಳಗಡೆ ಇರೋದ್ರು ದೇ ಆರ್ ಕನ್ಸಿಡರ್ಡ್ ಆಸ್ ಪಿಡಿಯಾಟ್ರಿಕ್ಸ್ ಅಂತ. ಈಗ ಹೇಳ್ತಾ ಬಂದ ಒಂದಷ್ಟು ವಾತಾವರಣದಲ್ಲಿ ಆಗುವಂತ ಬದಲಾವಣೆಗಳಿಂದಲೂ ಕೂಡ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತೆ. ನೀವು ಹೇಳಿದ್ರಿ ಈಗ ಪ್ಲೇಸಸ್ ಚೇಂಜ್ ಆಗ್ತಾ ಇರೋದು, ಅತಿ ಚಿಕ್ಕ ಮಕ್ಕಳನ್ನ ಟ್ರಾವೆಲಿಂಗ್ ಕರ್ಕೊಂಡು ಹೋಗುವಂಥದ್ದು, ಎನ್ವಿರಾನ್ಮೆಂಟ್ ಚೇಂಜಸ್ ಆಗ್ತಾ ಇರುತ್ತೆ, ಆಮೇಲೆ ತಾಯಿ ಎಷ್ಟು ಆರೋಗ್ಯವಾಗಿರ್ತಾರೆ ಮಕ್ಕಳಲ್ಲಿ ಕೂಡ ಅದು ಆರೋಗ್ಯತೆ ಕಾಣುತ್ತೆ. ಸೊ ಈ ವೆದರ್ ಚೇಂಜಿಂಗ್ ಆಗಿರ್ಬೋದು ಅಥವಾ ಈ ಒಂದು ನಮ್ಮ ಅಟ್ಮಾಸ್ಫಿಯರ್ ಚೇಂಜ್ ಇಂದ ಮಕ್ಕಳಲ್ಲಿ ಯಾವ ರೀತಿ ಡಿಫ್ರೆನ್ಸಸ್? ಇವಾಗಂತೂ ವೆದರ್ ಆಕ್ಚುಲಿ ಚೇಂಜ್ ಆಗ್ತಾ ಇದೆ, ಯಾವಾಗ ಬೇಕಾದ್ರೂ ಮಳೆ ಬರ್ಬೋದು. ಮುಂಚೆ ಎಲ್ಲ ಸೀಸನ್ಸ್ ಅಂತ ಹೇಳ್ತಾ ಇದ್ವಿ, ಈ ಸೀಸನ್ ಗೆ ಮಳೆ ಬರುತ್ತೆ, ಈ ಸೀಸನ್ ಗೆ ಬಿಸಿಲಿರುತ್ತೆ ಅಂತ. ಇವಾಗ ಆಕ್ಚುಲಿ ಆತರ ಇಲ್ಲ, ಹಂಗಾಗ್ಬಿಡಿದೆ. ಲೈಕ್ ಇದೇ ಸೀಸನ್ ಬರುತ್ತೆ ಮಳೆ, ಅಥವಾ ಇವಾಗಲೇ ಪ್ರಿಕಾಷನ್ಸ್ ತಗೋಬೇಕು, ಆತರ ಏನಿಲ್ಲ, ಚೇಂಜಸ್ ಆಗ್ತಾ ಇದೆ. ಸೊ ಟ್ರಾವೆಲಿಂಗ್ ಆಕ್ಚುಲಿ ದಟ್ ವಿಲ್ ಬಿ ಮೋರ್ ಆನ್ ದ ಬೇಬಿ ಸೈಡ್. ಇವಾಗ ನಿಮ್ಗೆ ಚಿಕ್ಕ ಆದಷ್ಟು ಚಿಕ್ಕ ಮಕ್ಕಳೆಲ್ಲ ನೀವು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ರೆ, ಅಥವಾ ಬೇರೆ ಈ ನಾರ್ಮಲ್ ಎನ್ವಿರಾನ್ಮೆಂಟ್ ಬಿಟ್ಟು ಹೊಸ ಎನ್ವಿರಾನ್ಮೆಂಟ್ಗೆ ಕರ್ಕೊಂಡು ಹೋಗ್ತಾ ಇದ್ರೆ, ಅಂದರೆ ಫಸ್ಟ್ ನಿಮಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಹೆಂಗಿದೆ ವೆದರ್ ಕಂಡೀಷನ್ಸ್, ಅದಕ್ಕೆ ತಕ್ಕನಾಗಿ ಪ್ರಿಕಾಷನ್ಸ್ ತೊಗೋಬೇಕು. ನೀವು ಹೋಗೋ ಕಡೆ ತುಂಬ ಜಾಸ್ತಿ ಚಳಿ ಇದೆ, ಅಥವಾ ಅಲ್ಲಿ ಅಲ್ಲಿ ಎನ್ವಿರಾನ್ಮೆಂಟ್ ಹೆಂಗಿದೆ, ಟೆಂಪ್ರೇಚರ್ಸ್ ಏನು ರೆಕಾರ್ಡ್ ಆಗ್ತಾ ಇದೆ, ಅಲ್ಲಿ ಏನಾದರೂ ಬೇರೆ ಎಕ್ಸ್ಪೆಕ್ಟೆಡ್ ಏನಿದೆಯಾ, ಆ ಥರ ಎಲ್ಲ ಮುಂಚೆನೇ ನಿಮಗೆ ಗೊತ್ತಿರಬೇಕು. ಟ್ರಾವೆಲಿಂಗಲ್ಲಿ ಮೇಕ್ ಶೋರ್ ನೀವು ಫುಡ್ ಆಗಲಿ ಏನು ಕ್ಯಾರಿ ಮಾಡ್ತಾ ಇದ್ದೀರಾ, ದಟ್ ಬೇಬಿ ಶುಡ್ ಬಿ ಏಬಲ್ ಟು ಈಟ್ ದ್ಯಾಟ್ ಆ್ಯಂಡ್ ಡೈಜೆಸ್ಟ್ ದಟ್. ಸ್ವಲ್ಪ ತುಂಬ ಹೆವಿ ಫುಡ್ಸ್, ಇವಾಗ ಜಾಸ್ತಿ ಆಯಿಲಿ ಕಂಟೆಂಟ್ ಫುಡ್ ತೊಗೊಳ್ಳೋದು, ಆ ಥರ ತೊಗೊಂಡು ಮಗುಗೆ ಟ್ರಾವೆಲ್ ಮಾಡಿ ಕರ್ಕೊಂಡು ಹೋದರೆ ಅದು ಅನ್ಈಸಿನೆಸ್ ಆಗುತ್ತೆ ಆ ಥರ. ಆಮೇಲೆ ವಾಟರ್ ಯಾವಾಗಲೂ ಮೇಕ್ ಶೋರ್ ನೀವು ವಾಟರ್ ಬಾಟಲ್ ಕ್ಯಾರಿ ಮಾಡಬೇಕು, ಆ್ಯಂಡ್ ದಟ್ ವುಡ್ ಬಿ ಬೇಬಿ ಫ್ರೆಂಡ್ಲಿ ಆಲ್ಸೋ. ಸೊ ಈ ಥರ ಆದಷ್ಟು ಅಲ್ಲಿ ಹೊರಗಡೆ ತಿನ್ಸೋದಾಗಲಿ ಅಲ್ಲೂ ಅಷ್ಟೇ, ಮೇಕ್ ಶೋರ್ ಯಾವ ಬೇಬೀಸ್ಗೆ ಯಾವ ಫುಡ್ಡು ದೇ ಆರ್ ಫೀಸಬಲ್, ಏನಾದ್ರು ಹೊಸದು ಟ್ರೈ ಮಾಡೋಕ್ಕಿಂತ ಮುಂಚೆ ಈ ಥರ ಹೊರಗಡೆ ಕರ್ಕೊಂಡೋಗ ಜಾಗದಲ್ಲಿ ಬೇಬಿಗೆ ಕೊಟ್ಟಿರೋ ಮಕ್ಕಳು ಅಂದರೆ ನಾರ್ಮಲ್ ಏನು ಕೊಡ್ತಾ ಇದ್ದೀರಾ ಅದನ್ನೇ ಕೊಡಿ. ಸೊ ಏನಾದ್ರು ಹೊಸ ನ್ಯೂ ಇಂಟ್ರೊಡ್ಯೂಸ್ ಮಾಡಿದಾಗ ಅವಾಗ ಬೇಬೀಸ್ಗೆ ಅದು ಬಾಡಿಗೆ ಅಡ್ಜಸ್ಟ್ ಆಗದೆ ಇದ್ದಾಗ ಲೂಸ್ ಸ್ಟೂಲ್ಸ್ ಆಗಲಿ, ವಾಮಿಟಿಂಗ್ ಆಗಲಿ ಶುರು ಆಗೋ ಚಾನ್ಸಸ್ ತುಂಬ ಹೈ ಇರುತ್ತೆ, ದೊಡ್ಡವ್ರ ಥರ ಟಾಲರೆನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಹೋಗಿ ನಾವು ಎಕ್ಸಾಂಪಲ್ ಟ್ರೈ ಮಾಡೋ ಬದಲು ನಾವು ಇರೋಂಥ ಲೊಕೇಶನ್ ಅಲ್ಲೇ ಅದಕ್ಕೆ ಸ್ವಲ್ಪ ರೆಡಿ ಆಗಿ, ಅದಕ್ಕೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಇಲ್ಲಿ ಅಲ್ಲಿ ಅಲ್ಲಿ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇದ್ದು ಪ್ರಿಕಾಷನ್ಸ್ ತಗೊಂಡು ಹೋಗಬೇಕಾಗುತ್ತೆ. ಶೋರ್, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ನಾನು ಮುಂದುವರಿಸ್ತೀನಿ. ಈಗಾಗಲೇ ಹೇಳ್ತಾ ಬಂದ್ವಿ, ಡೆಂಗಿ ಅನ್ನೋದು ಕೇವಲ ಮಕ್ಕಳಂತಲ್ಲ ಎಲ್ಲಾ ವರ್ಗದವರಲ್ಲೂ ಕೂಡ ಕಾಣಿಸಿಕೊಳ್ಳುತ್ತೆ. ಇತ್ತೀಚೆಗೆ ಮಕ್ಕಳಲ್ಲೂ ಕೂಡ ಮನೆಯಲ್ಲಿ ಯಾರಿಗಾದ್ರೂ ಇನ್ಫೆಕ್ಟ್ ಆಗಿರ್ಬೋದು ಅಥವಾ ಬೇರೆ ಲೊಕೇಶನ್ಸ್ಗೆ ಹೋದಂಥ ಸಂದರ್ಭದಲ್ಲಿ ಆಗುವಂಥ ಆರೋಗ್ಯ ಸಮಸ್ಯೆಗಳಲ್ಲೂ ಕೂಡ ಹೆಚ್ಚಾಗಿ ಮಕ್ಕಳ ಆರೋಗ್ಯ ಹದಗೆಡುತ್ತೆ ಅಂತ ಹೇಳ್ಬೋದು. ಈ ಕುರಿತಾದಂತೆ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ಬಳಿಕ.